ಪ್ರಚಲಿತಕ್ಕೆ ಸ್ವಾಗತ. ನಾನ್ ಚೈತ್ರ. ಎಸ್, ಇವತ್ತು ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ, ನಮ್ಮ ಮಂಗಳೂರು ನಗರ ಇವತ್ತು ಸ್ಮಾರ್ಟ್ ಸಿಟಿ ಅಂತ ದಾಪುಗಾಲು ಹಾಕ್ತಾ ಇದೆ ಅನ್ನುವಂತ ವಿಚಾರಗಳು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಮಾತುಕತೆಗಳಾಗ್ತಾ ಇದೆ. ಆದ್ರೆ ಸ್ಮಾರ್ಟ್ ಸಿಟಿ ಅನ್ನುವಂತ ಯೋಜನೆ ಬರಬೇಕಾದ್ರೆ ಏನೆಲ್ಲ ಪ್ಲಾನ್ ಗಳಿರ್ಬೇಕಾಗುತ್ತೆ, ಅಥವಾ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳು ಇವತ್ತು ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಅಲ್ಲದೆ ಈಗಾಗಲೇ ಸುಮಾರು 2,253 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಈಗಾಗಲೇ ನೆರವೇರಿಸಲಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಶಂಕುಸ್ಥಾಪನೆ ಆಗಿರುವಂತಹ ಎಲ್ಲವೂ ಕೂಡ ಕಾಮಗಾರಿಗಳು ಇವತ್ತು ಆಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಕೇವಲ ಶಂಕುಸ್ಥಾಪನೆ ಮಾಡಿ ಬಿಟ್ರೆ ಸಾಕಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ರೀತಿಯ ಕಾಮಗಾರಿಗಳಿಗೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ. ಆದ್ರೆ ಇವತ್ತಿಗೂ ಕೂಡ ಕೆಲವು ಕಾಮಗಾರಿಗಳು ಹಾಗೆ ಬಾಕಿ ಇದೆ. ಈಗ ಮತ್ತಷ್ಟು ಕಾಮಗಾರಿಗಳನ್ನ ಶಂಕುಸ್ಥಾಪನೆಗೆ ನೆರವೇರಿಸಲಾಯಿತು ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಯಾವಾಗ ಆಗುವಂಥದ್ದು, ಅಥವಾ ಕೇವಲ ಚುನಾವಣೆಗೋಸ್ಕರ ಇಂತಹ ಪ್ರಯತ್ನಗಳೆಲ್ಲ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಜೊತೆಗೆ ಇದ್ರ ಬಗ್ಗೆ ಜನರು ಕೂಡ ಇವತ್ತು ಎಚ್ಚೆತ್ತುಕೊಳ್ಬೇಕಾದಂತಹ ಅಗತ್ಯತೆ ಕೂಡ ಇದೆ. ಎಸ್, ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಧರ್ಮೇಂದ್ರ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ಸರ್, ಇವತ್ತು ನೋಡ್ತೇವೆ ಎಷ್ಟೋ ರೀತಿಯ ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಆದ್ರೆ ಇವೆಲ್ಲ ಕಾಮಗಾರಿಗಳು ಇವತ್ತು ಆಗ್ತಾ ಇದೆಯಾ? ಅಲ್ಲ, ನಿಮಗೆ ಒಂದು ಉದಾಹರಣೆ ಜೊತೆಯಲ್ಲಿ ಇದನ್ನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಕುಮಾರಸ್ವಾಮಿ 2020 ಸರ್ಕಾರ ಇರುವಾಗ, ಕುಮಾರಸ್ವಾಮಿ ಅವರಿರುವಾಗ ಇದೇ ಯೋಗೀಶ್ ಭಟ್ರು ರಿಂಗ್ ರೋಡ್ ಅಂತ ಹೇಳಿಬಿಟ್ಟು, ನನ್ನ ಕನಸಿನ ಕೂಸು ಅಂತ ಹೇಳಿಬಿಟ್ಟು ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಿದರು. ಅವಾಗ ಆಗಿನ ಮುಖ್ಯಮಂತ್ರಿಗಳು ಮತ್ತೊಬ್ಬರು ಮತ್ತು ಎಲ್ಲ ಬಂದು ಇಲ್ಲಿ ಮಾಡಿ ಹೋಗಿದ್ರು. ಆದರೆ ರಿಂಗ್ ರೋಡ್ ರಿಂಗಲ್ಲೇ ಉಳಿತೇ ವಿನಃ ಇವತ್ತು ಕಾಮಗಾರಿಯ ಬಗ್ಗೆ ಅದರ ಚಕಾರುಗಳು ಇಲ್ಲ, ಅದರ ಬಗ್ಗೆ ಏನೂ ಇಲ್ಲ. ಇಂಥ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಇನ್ನೊಂದು, ನಮ್ಮ ಸುಲ್ತಾನ್ ಬತ್ತೇರಿಯಿಂದ ಬೆಂಗರೆಗೆ ಹೋಗುವ ತೂಗು ಸೇತುವೆಯ ಬಗ್ಗೆ ಬತ್ತುಗಳು ಮಾತಾಡುವಾಗ ಶಂಕುಸ್ಥಾಪನೆ ಆಯಿತು, ಒಂದಿಷ್ಟು ಜನ ಮಾತುಕತೆ ಆಡಿದ್ರು, ಅದಕ್ಕೆ ಒಂದಿಷ್ಟು ಅಮೌಂಟನ್ನು ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳಿದರೆ, ಆದರೆ ನನಗೊತ್ತಿದ್ದ ಮಟ್ಟದಲ್ಲಿ ತೂಗು ಸೇತುವೆ ಎಲ್ಲೂ ಹೋಯ್ತು ಅಂತಿಲ್ಲ. ಇನ್ನು ಅನೇಕ, ಇನ್ನು ಕ್ರಿಕೆಟ್ ಮೈದಾನ ಇರ್ಬೋದು, ಅಥವಾ ಇನ್ನು ಏನೋ ಅದು ಇದು ಅಂತ ಅದರ ಪಟ್ಟಿಗಳನ್ನು ಮಾಡಿದರೆ ನಾವು ಓದಲಿಕ್ಕೆ ದಿನ ಸಾಕಾಗಲಿಕ್ಕಿಲ್ಲ. ಅಷ್ಟು ಕಾಮಗಾರಿಗಳ ಬಗ್ಗೆ ಶಿಲಾನ್ಯಾಸಗಳನ್ನು ಮಾಡಿ ಹೋಗ್ತಾರೆ. ಪ್ರಾಯಶಃ ಇವತ್ತು ಚುನಾವಣೆ ಹತ್ರ ಬರುವಾಗ ಇದೊಂದು ಕ್ರೇಜ್ ಆಗಿಬಿಟ್ಟಿದೆ. ನಾವು ಇಷ್ಟು ಮಾಡಿದ್ದೇವೆ, ಸಮಾಜದ ಎದುರು ಕಡೆ ಇಟ್ಕೊಂಡು ನಾವು ಇಷ್ಟು ಕಾಮಗಾರಿ ಮಾಡಿದ್ದೇವೆ, ಅಭಿವೃದ್ಧಿಯ ಪಥದಲ್ಲಿದ್ದೇವೆ, ಇದೆಲ್ಲ ಏನು ಪುಂಖಾನುಪುಂಖವಾಗಿ ಹೇಳಲಿಕ್ಕೆ ತುಂಬ ಸ್ವಾರಸ್ಯಕರವಾಗಿದ್ದರೂ ಒಂಥರದ ತಮಾಷೆಯ ವಸ್ತುಗಳಾಗಿ ಅವರು ಇದಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಜನರ ಹಣ, ಆ ಏನು ಖರ್ಚುಗಳು, ಅವರು ಬರುವಾಗ ಹೋಗುವಾಗ ಅವರಿಗೆ ಸಿಕ್ಕುಟ್ಟು, ಅದು ಇದೆಲ್ಲವನ್ನು ನೋಡುವಾಗ ಜನರ ಹಣವನ್ನು ಕಷ್ಟಪಟ್ಟು ತೆರಿಗೆಯನ್ನು ಕಟ್ಟಿದ ಹಣವು ಇವತ್ತು ರಾಜಕಾರಣಿಗಳ ಪೋಲಿನ ವಸ್ತು, ಪೋಲ ಅಂದರೆ ಮೋಜಿನ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ದುಃಖದ ವಿಚಾರ ಆಗಿದೆ. ನಿಜ ನಿಜ. ಈಗಾಗಲೇ ನಾವು ಸಾಕಷ್ಟು ವಿಚಾರ ಮಾತಾಡಬೇಕು. ಯಾಕಂದ್ರೆ ಸುಮಾರು 2,253 ಕೋಟಿ ಚಿಲ್ಲರೆ ಅಂತ ನಾವು ಲೆಕ್ಕ ಹಾಕಿದ್ರೆ, ಎದ್ಕಲ್ಲೂ ಕೂಡ ಒಂದಿಷ್ಟು ಇಂತಿಂತ ಕಾಮಗಾರಿಗಳಿಗೆ ಇಷ್ಟಿಷ್ಟು ಹಣ ಅಂತ ಈಗಾಗಲೇ ಶಂಕುಸ್ಥಾಪನೆ ಮಾಡಿರುವಂತದ್ದು. ಈ ವಿಚಾರವನ್ನು ನಾವು ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಈಗಾಗಲೇ ಹೇಳಿದ್ರೆ ಕನಸಿನ ಕೂಸು ಅನ್ನುವಂತ ಒಂದು ಯೋಜನೆ ಇತ್ತು, ಅದೆಷ್ಟು ಮಟ್ಟಿಗೆ ಗೊತ್ತಾಯ್ತು ಅಂತ. ಈಗಾಗಲೇ ನಾವು ಮೇಯರ್ ಅವರ ಒಂದು ಕನಸನ್ನ ಹೇಳ್ತೇವೆ, ಕ್ಲಾಕ್ ಟವರ್ ಅನ್ನುವಂಥದ್ದು ಅವರ ಕನಸು, ಅದು ನನಸಾಗಬೇಕು ಅನ್ನುವಂಥ ವಿಚಾರ ಇತ್ತು, ಅದು ಇವತ್ತು ಎಷ್ಟು ಮಟ್ಟಿಗೆ ಆಯ್ತು ಅಂತ. ಅಲ್ಲ ನೋಡಿ, ಕ್ಲಾಕ್ ಟವರ್ ಎಂಬುದು ಈಗಿನ ಮಾತಲ್ಲ, ಅದು ಆ್ಯಕ್ಚುಲಿ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಒಂದು ಐಡೆಂಟಿಟಿ ಅಂತ ಹೇಳಿದರೆ ಎಲ್ಲಪ್ಪ ಹೇಳೋದು ಕ್ಲಾಕ್ ಟವರ್ ಹತ್ರ. ಇವತ್ತು ಕೂಡ ಜನ ಹೇಳ್ತಾರೆ ಎಲ್ಲಿ ಎಳಿತೀರಿ ಅಂತ ಹೇಳಿದ್ರೆ ಕ್ಲಾಕ್ ಟವರ್ ಹತ್ರ, ಟೌನ್ ಹಾಲ್ ಹತ್ರ ಅಂತ ಒಂದು ಮಾತಿತ್ತು. ಅದನ್ನು ಆವತ್ತು ಅನವಶ್ಯಕವಾಗಿ ಕೆಡವಿ ಹಾಕಿದರು, ಅದು ಅವಶ್ಯಕತೆಯೇ ಇರಲಿಲ್ಲ. ಆಯಿತು, ಏನೋ ಒಂದಿಷ್ಟು ಜನರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅದನ್ನು ಕೆಡವಿ ಏನೆಲ್ಲ ಮಾಡಿದರು, ತಿರುಗಿ ಅಲ್ಲಿ ಅದನ್ನೇ ನಿರ್ಮಾಣ ಮಾಡುವಂಥದ್ದು. ಈ ನಮ್ಮ ಮೇಯರ್ ಪದೇ ಪದೇ ಯಾವಾಗ ನೋಡಿದ್ರು ಹೇಳ್ತಾ ಇದ್ರು, ಈಗ ಮೇಯರ್ ಇನ್ನು ಬದಲಾಗುತ್ತೆ, ಈಗಿದ್ದಾರೆ ಆಗಿರೋದ್ರಿಂದ ಹೇಳುವಂಥದ್ದು, ಕನಸಿನ ಕೂಸು. ಅವರು ಯಾವ ಯೋಜನೆಯನ್ನು ಮಾತಾಡಿದ್ರೆ ಅದು ನನ್ನ ಕನಸಿನ ಕೂಸು ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಕನಸಿನ ಕೂಸುಗಳಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿರುವ ಕೆಲಸಗಾರಗಳಲ್ಲಿ ಯಾವುದು, ಈಗ ಕ್ಲಾಕ್ ಟವರ್ ಏನೋ ಒಂದು ಆಗ್ತಾ ಇದೆ, ಆದರೆ ಅದು ಎಷ್ಟು ಸ್ಪೀಡಲ್ಲಿ ಆಗ್ತದೆ, ಅದರ ಅವಶ್ಯಕತೆ ಏನಿದೆ ಅಂತ ಜನರಿಗೂ ಗೊತ್ತೇ ಇಲ್ಲ. ನೀವು ಕೆಡವಿದ್ದಲ್ಲದೆ ಅದನ್ನು ತಿರುಗಿ ಸ್ಥಾಪನೆ ಮಾಡೋ ಔಚಿತ್ಯ ಏನೆಂಬುದನ್ನು ಒಂದು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಅಲ್ಟಿಮೇಟ್ ಏನಂದರೆ ಕೊನೆಗೆ ಬರುವಂಥದ್ದು ಜನರ ತೆರಿಗೆ ಹಣ. ಈ ತೆರಿಗೆ ಹಣ ಸದ್ಬುಕ್ಕೇ ಆಗಬೇಕು, ಅದರಿಂದ ಜನರಿಗೆ ಉಪಕಾರ ಆಗಬೇಕೆಂಬ ದೃಷ್ಟಿಯಿಂದ ನಾವು ದುಡ್ದಿರೋದ್ರೊಳಗೆ ಒಂದಿಷ್ಟು ಟ್ಯಾಕ್ಸ್ ಅನ್ನ ಕಟ್ತೇವೆ. ಇವತ್ತು ನೀವು ಮಹಾನಗರ ಪಾಲಿಕೆಯ ತೆರಿಗೆಯ ಒಂದು ಲಿಸ್ಟ್ ಅನ್ನು ತೆಗೆದು ನೋಡಿದ್ರೆ ಅದನ್ನು ನೋಡುವಾಗಲೇ ಈ ವಿಚಾರದಲ್ಲಿ ನಾನು ಮತ್ತು ಇನ್ನೊಂದು ನಮ್ಮ ಅನೇಕ ಎನ್ ಜಿ ಒ ಫ್ರೆಂಡ್ಸ್ಗಳು ಕೋಟೆಯಲ್ಲಿ PL ಕೂಡ ಹಾಕಿದ್ದೇವೆ. ಒಂದು ವಿಚಾರಗಳಲ್ಲಿ ಅನೇಕ ವಿಷಯ ತೆರಿಗೆಯನ್ನು ಅಂದರೆ ಆರೋಗ್ಯಕರ ಅಂತ ತೆರಿಗೆಯನ್ನು ಹಾಕ್ತಾರೆ,
ಅದರೊಳಗೆ ಆಮೇಲೆ ತಿರುಗಿ ನೈರ್ಮಲ್ಯಕರ ಅಂತ ಇನ್ನೊಂದಿದೆ, ಘನತ್ಯಾಜ್ಯ ಇಲವರಿಕರ ಅಂತ ಇನ್ನೊಂದಿದೆ. ಹೀಗೆ ಅನೇಕ ತೆರಿಗೆಗಳನ್ನು ಹಾಕಿಬಿಟ್ಟು ಜನರನ್ನು ವಂಚಿಸಿ ಈ ಥರದ ಕಾಮಗಾರಿಗಳಿಗೆಲ್ಲ ಉಪಯೋಗ ಮಾಡುವಂಥದ್ದು, ಅದು ನಿಜಕ್ಕೂ ಅದು ನಮ್ಮ ಮಂಗಳೂರಿನ ದುರ್ದೈವಿ ಅಂತ ಹೇಳಿಕೆ. ಆದ್ರಿಂದ ಅದು ಆ ಕಾಮಗಾರಿ ಪೂರ್ಣ ಯಾವಾಗ ಆಗತ್ತಾ ಏನೋ ಅದು ಶೂನ್ಯವಲ್ಲ. ನಿಜ, ಈಗಾಗಲೇ ನೀವು ಹೇಳಿದ್ರಿ ಮೇಯರ್ ಕನಸಿನ ಕೂಸು ಸಾಕಷ್ಟು ಯೋಜನೆಗಳಿದೆ ಅಂತ. ಇಷ್ಟೊಳಗಡೆ ಮೇಯರ್ ಆದ ನಂತರ ಅವರ ಕನಸಿನ ಎಷ್ಟು ಯೋಜನೆಗಳು ಇವತ್ತು ಆಗಿದೆ? ಪ್ರೇಷ, ಇದು ನನಗೆ ನೀವು ನನ್ನನಿಗೆ ಕೇಳೋದಕ್ಕಿಂತ ಮೇಯರ್ನ ಕೂರಿಸಿ ಅಂದರೆ ಇನ್ನು ಎಕ್ಸ್ ಆಗ್ತಾರೆ ಅವರು, ಅವ್ರನ್ನೇ ಕೂರಿಸಿ ನೀವು ಎಷ್ಟು ನಿಮ್ಮ ಕನಸಿನ ಕೂಸು ಯೋಜನೆಗಳು ಪರಿಪೂರ್ಣ ಆಗಿದೆ ಅಂತ ಉತ್ತರ ಕೊಡಿಯಾರ. ಯಾಕೆಂದರೆ ನನಗಂತೂ ತೆಗಿಲಿಕ್ಕೆ ಸಿಕ್ಕುವುದಿಲ್ಲ ಅದು. ಅವ್ರು ಯಾವತ್ತು ಹೇಳಿದ್ರೆ ಅದೆಲ್ಲ ಇದು ಇದೆಲ್ಲದ್ರೆ ಅದು ಮತ್ತೊಂದು ಮತ್ತೊಂದು ಹೇಳ್ತಾರೆ. ಈಗ ಒಂದು ಕಣ್ಣಿಗೆ ಕಾಣುವಂಥದ್ದು ಇದು ಕ್ಲಾಕ್ ಟವರ್, ಅದೇನೋ ಒಂದು ನಡೀತಾ ಇದೆ ಕಾಮಗಾರಿ ಅಂತ ಹೇಳ್ಬಿಟ್ಟು. ಮತ್ತು ನೀವು ಕಾಮಗಾರಿಯ ಬಗ್ಗೆ ಆಲೋಚನೆಯನ್ನು ಮಾಡಿದಾಗ ಎಲ್ಲ ಕಾಮಗಾರಿಗಳ ಹಿಂದೆ, ಈಗ ನಮ್ಮ ಮೊನ್ನೆ ನಾನು ಜೆ ಆರ್ ಲೋಬ ನಮ್ಮ ಶಾಸಕರ ಬಗ್ಗೆ ಚರ್ಚೆಗಳಾದಾಗ ಅವ್ರು ಹೇಳಿದ್ರು ತುಂಬ ಅನೇಕ ಕಾಮಗಾರಿಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿಯ ಚಿಂತನೆಗಳನ್ನು ಹರಿಕಾರ ಮತ್ತೊಂದು ಮಗದು. ನಾನು ಕೇಳುವಂಥದ್ದು ಯಾವ ಕಾಮಗಾರಿಗಳನ್ನು ನಮ್ಮ ಜೆ ಆರ್ ಲೋಬ್ ಅವರು ಮಾಡಿದ್ದಾರೆ, ಆ ಜೆ ಆರ್ ಲೋಬ್ ಮಾಡಿದ ಕಾಮಗಾರಿಗಳಲ್ಲಿ ಯಾವುದು ಎದ್ದು ಕಾಣುವಂಥದ್ದು, ಮತ್ತು ಎಷ್ಟು ಕಮಿಷನ್ ಪರ್ಸೆಂಟೇಜ್ ವೈಸ್ ಕಮಿಷನ್ ತೆಗೆದುಕೊಳ್ಳುವಂಥ ಕಾಮಗಾರಿಗಳು ಯಾವುದು, ಇದನ್ನು ನಾವು ಚರ್ಚೆ ಮಾಡೋಣ. ನೋಡಿ ಈಗ ಇವತ್ತು ರೋಡ್ಗಳಾಗಿದೆ ಇಲ್ಲ ಅಂತ ಹೇಳೋದಿಲ್ಲ, ಅದು ಇವ್ರ ಕಾಲದಲ್ಲಿ ಮಾತ್ರ ಅಲ್ಲ, ಅದು ಅವತ್ತು ಯಡಿಯೂರು ಮುಖ್ಯಮಂತ್ರಿ ಆಗಿರೋ ಸಮಯದಲ್ಲೂ ಕೂಡ ಕಾಮಗಾರಿ ಇತ್ತು. ಅಂದರೆ ಈ ರಸ್ತೆ ಕಾಮಗಾರಿಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಕಮಿಷನನ್ನು ತೆಗೆದುಕೊಳ್ಳುವಂಥದ್ದು. ಇವತ್ತು ಪರ್ಸೆಂಟೇಜ್ ಎಂಬುದನ್ನು ನಮ್ಮ ಇವರು ಯಾರು ಬಿ ಜೆ ಪಿ ನಾಯಕರುಗಳಾದ ಏನು ಮೋತಿ ಅಮಿತ್ ಶಾ ಬಂದಾಗ ಹೇಳಿದರು, ಮತ್ತು ಇನ್ನೊಬ್ಬರು ಬಂದಾಗ ಹೇಳಿದರು ಏನಂದರೆ ಕರ್ನಾಟಕ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಹೇಳಿಬಿಟ್ಟು. ಅದು ಅವರಿಗೆ ಮಾತ್ರ ಅಂತಲ್ಲ, ಅದು ಬಿ ಜೆ ಪಿ ಇರುವಾಗ ಕೂಡ ಅದು ಕಮಿಷನನ್ನೇ ಪಡ್ಕೊಂಡಿತ್ತು. ಏಕೆಂದರೆ ಕಮಿಷನನ್ನು ತೆಗೆದುಕೊಳ್ಳದೆ ಯಾವ ಸರ್ಕಾರ ಕೂಡ ಆಡಳಿತ ಮಾಡಿಲ್ಲ. ಹಾಗಿರುವಾಗ ಕಮಿಷನ್ ಸರ್ಕಾರ ಅಂತ ಹೇಳುವಂಥದ್ದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಅದು ಬಿ ಜೆ ಪಿಗೂ ಕೂಡ ಅಪ್ಲೈ ಆಗುತ್ತೆ. ಯಾಕೆಂದರೆ ಒಂದು ನನಗೆ ಕೇಳಿದ ಮಟ್ಟದಲ್ಲಿ ನಾನು ಖುದ್ದು ಮಾತಾಡಿದ್ದೇನೆ ಒಬ್ಬ ಗುತ್ತಿಗೆದಾರರ ಹತ್ರ, ನೀವೆಷ್ಟು ಪರ್ಸೆಂಟೇಜ್ ಇದರೊಳಗೆ ಕೊಡಲಿಕ್ಕೆ ಬರುತ್ತೆ ಅಂತ ಅವ್ರು ಹೇಳಿದರು. 30-35% ಕೇವಲ ಮಹಾನಗರ ಪಾಲಿಕೆಯಲ್ಲಿ ಕಾಂಟ್ರಾಕ್ಟರಿಂದ ಹಿಡಿದು ಅಪ್ ಟು ಒಬ್ಬ ಬಿಲ್ ಬರೆಯುವ ಚೆಕ್ ಬರೆಯುವವರೆಗೆ, ಅಂದರೆ ಏನು ನೆಫ್ಟ್ ಮಾಡೋದು ಚೆಕ್ ಬರೆಯೋದು ಇದೆಲ್ಲ ಅಲ್ಲಿವರೆಗೆ ಹೋಗುತ್ತೆ 30-35%. ಹಾಗಾದರೆ ಕಮಿಷನ್ ಎಲ್ಲಿ ಹೋಗುತ್ತೆ ಎಂಬುದರ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗುತ್ತೆ. ಆ ಕಾಮಗಾರಿಯ ಗುಣಮಟ್ಟಗಳನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಅದರಿಂದ ಎಲ್ಲವೂ ಏನು ಅಂದರೆ ಇವತ್ತು ನಾವು ಹೇಳುವಂಥದ್ದು ಕೊನೆಗೆ ಬರೋದು ಜನರ ತೆರಿಗೆ ಹಣ. ಅದನ್ನು ಆ ಪೋಲು ಮಾಡುವ ವಿಚಾರದಲ್ಲಿ ನಮ್ಮ ಎರಡೂ ರಾಜಕೀಯ ಪಕ್ಷಗಳು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ನಿಜ ನಿಜ. ಈಗಾಗಲೇ ನಾವು ಒಂದು ವಿಚಾರವನ್ನು ಮಾತಾಡಬೇಕು, ಸುಮಾರು 65 ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಅನ್ನೋಂಥ ವಿಚಾರಗಳೆಲ್ಲ ಬಂತು. ಆ ನಿಟ್ಟಿನಲ್ಲಿ ಪೊಂಪೆಲ್ನಲ್ಲಿ ಬಸ್ ನಿಲ್ದಾಣ ಅಂತ, ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ನೋಡಿ ಇದು, ಅಥವಾ ಈ ಒಂದು ಯೋಜನೆ ಎಷ್ಟು ದಿನದಿಂದ ಬೇಡಿಕೆ ಇತ್ತು ಈಗ ಆಗುತ್ತಾ ಹೇಗೆ? ಅಲ್ಲ, ಇದು ನನಗೆ ಅನಿಸಿದ ಪ್ರಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವ ಸಮಯದಲ್ಲಿ ಆ ಯೋಜನೆಯ ಬಗ್ಗೆ ಚಿಂತನೆಗಳು ನಡೀತಾ ಇತ್ತು. ಯಾಕಂದ್ರೆ ಸಾಕಷ್ಟು ನಾವು ಮಂಗಳೂರಿನಲ್ಲಿ ಯೋಜನೆಗಳು ನೋಡಬಹುದು, ಎಷ್ಟೋ ವರ್ಷಗಳ ಹಿಂದಿಂದ ಯೋಜನೆಗಳು ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಭರತ್ಲಾಲ್ ಮೀನಾ ಒಬ್ಬರು ಡಿ ಸಿ ಆಗಿರೋ ಸಮಯದಲ್ಲಿ ನಗರದ ಔಟ್ಸ್ಕರ್ಟ್ ಅಂದರೆ ಹೊರಗಿನ ಹೊರವಲಯಗಳಲ್ಲಿ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿ ಅಲ್ಲಲ್ಲಿ ಅವರು ಅದಕ್ಕೆ ಇದು ಮಾಡಿದರು, ನಗರಕ್ಕೆ ಯಾವುದೇ ಸಿಟಿ ಬಸ್ ಎಂಟ್ರ್ ಆಗದೆ ಅಲ್ಲಿಂದ ನಗರ ಪ್ರದಕ್ಷಿಣೆಗೋಸ್ಕರ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಆವತ್ತು ಆಲೋಚನೆ ಮಾಡಿದರು. ಆವಾಗ ಆಲೋಚನೆ ಮಾಡಿದಾಗ ಪಂಪೆಯಲ್ಲಿ ಕೂಡ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಬೇಕಂತ, ಜಾಗದ ಬದಲಾವಣೆ ಇರ್ಬೋದು ಬೇರೆ ಜಾಗಗಳಿರ್ಬೋದು, ಆದರೆ ಪಂಪೆಯಲ್ಲಿ ಬಸ್ ನಿಲ್ದಾಣ ಆಗಬೇಕು ಅಂದರೆ ಅಲ್ಲಿಂದ ಸುರತ್ ಇದರಿಂದ ಯಾವುದು ತೊಕ್ಕೊಟ್ಟು ಕಡೆಯಿಂದ ಬರುವಂಥ ಬಸ್ಗಳಿರ್ಬೋದು ಅಥವಾ ವಿತ್ತಿನ ಉಪ್ಪಿನಂಗಡಿಯಿಂದ ಅಂದರೆ ನಮ್ಮ ಬಿ ಸಿ ರೋಡ್ ಬಂಟ್ವಾಳ ಕಡೆಯಿಂದ ಬರುವಂಥ ಬಸ್ಗಳಿರ್ಬೋದು, ಇಂಥದ್ದೆಲ್ಲ ಬಂದು ಪಂಪೆಲಲ್ಲಿ ನಿಂತು ಅಲ್ಲಿಂದ ನಗರಕ್ಕೆ ಬೇರೆಯೇ ವ್ಯವಸ್ಥೆ ಇರಬೇಕಿತ್ತು, ಆವತ್ತಿನ ಕಲ್ಪನೆ ಇದು. ಹೌದು. ಆದರೆ ಭರತ್ಲಾಲ್ ಮೀನಾ ಹೋದ ನಂತರ ಅನೇಕ ಜನ ಡಿ ಸಿಗಳು ಬಂದರು, ಅನೇಕ ಸರ್ಕಾರಗಳು ಬಂದು ಹೋಯಿತು, ಆದರೆ ಆ ಕೂಸು ಅಲ್ಲೇ ಇದೆ, ಅದು ಇನ್ನೂ ದೊಡ್ಡದೇ ಆಗಿಲ್ಲ. ಆದ್ದರಿಂದ ಪಂಪೆಲಲ್ಲಿ ಬಸ್ ನಿಲ್ದಾಣ ಮಾಡಬೇಕೆಂಬ ಒಂದು ಕಲ್ಪನೆ ನನಗೆ ಅನಿಸ್ತದೆ ಅದು ಅದಕ್ಕೆ ವಾಸ್ತು ಸರಿಯಿಲ್ಲ ಅಂತ ಅನಿಸ್ತದೆ ನನಗೆ. ಆದ್ದರಿಂದ ಅದು ಅಲ್ಲೇ ನೆಗುಂದು ಬಿದ್ದಿದೆ. ಯಾವಾಗ ಆಗುತ್ತೆ ಶೂನ್ಯವಲ್ಲ, ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಸರಿ ಆಗೋದಿಲ್ಲ. ಯಾಕೆಂದರೆ ಆ ಇಚ್ಛಾಶಕ್ತಿ ರಾಜಕಾರಣಿಗಳಿಗೆ ಇಲ್ಲ, ಯಾಕೆಂದರೆ ಅಥವಾ ಆ ಆ ಪ್ರೊಜೆಕ್ಟಲ್ಲಿ ಆ ಒಂದು ಕಾಮಗಾರಿಯಲ್ಲಿ ಕಮಿಷನ್ ಸಿಕ್ಕುವುದಿಲ್ಲ ಅಥವಾ ಹಣದ ಏನು ಲಂಚ ರೂಪದಲ್ಲಿ ಹಣ ಬರುವುದಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಆ ಕಾಮಗಾರಿಯಲ್ಲಿ ತಡ ಆಗಿರ್ಬೋದೇನೋ ಅನಿಸ್ತದೆ. ಯಾಕೆಂದರೆ ಅದರೊಳಗೆ ಏನೊಂದು ಇಷ್ಟು ಪರ್ಸೆಂಟೇಜ್ ಹೆಚ್ಚಿನ ಅಂಶದಲ್ಲಿ ಸಿಗುತ್ತೆ ಅಂದರೆ ಇಷ್ಟೊತ್ತಿಗೆ ಪ್ರಾಯಶಃ ಅದಕ್ಕೆ ಏನೋ ಶಿಲಾನ್ಯಾಸವೋ ಮತ್ತೊಂದು ಆಗೋಗ್ತಾ ಇತ್ತು ಏನೋ ಅನಿಸ್ತದೆ. ಈಗ ಈ ಒಂದು ಬಸ್ ನಿಲ್ದಾಣಕ್ಕೆ ಇಂತಿಷ್ಟು ಕೋಟಿ ಅಂತ ಒಂದು ಬಿಡುಗಡೆ ಮಾಡಿದ್ದಾರೆ, ಶಂಕುಸ್ಥಾಪನೆ ಕೂಡ ಮಾಡಿದ್ದಾರೆ, ಈಗ ಯೋಜನೆ ಆಗ್ಬೋದಾ?
ಅಲ್ಲ ಹಣ ಬಿಡುಗಡೆ ಅವತ್ತು ಮಾಡಿದ್ರು, ಅವತ್ತು ಹಣ ಬಿಡುಗಡೆ ಆಗಿದೆ. ಹಣ ಬಿಡುಗಡೆ ಎಲ್ಲದಕ್ಕೆ, ಹಣ ಬಿಡುಗಡೆ ಆದ ಕೂಡಲೇ ಕಾಮಗಾರಿ ಅಥವಾ ಯಾವುದೇ ಯೋಜನೆಗಳು ಪರಿಪೂರ್ಣ ಆಗುತ್ತೆ ಅಂತ ಅಲ್ಲ. ಹಣ ಬಿಡುಗಡೆ ಪ್ರತಿ ಸಲವೂ ಪ್ರತಿ ಯೋಜನೆಗಳು ನಿರ್ಮಾಣ ಆದಾಗ, ಯೋಜನೆಗಳು ಪ್ರಾರಂಭ ಮಾಡುವಾಗ ಅಥವಾ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಮುಂಚೆ ಅದಕ್ಕೊಂದು ಬ್ಲೂ ಪ್ರಿಂಟ್, ನಕ್ಷೆ, ಅದು ಇದೆಲ್ಲ ಮಾಡಲಿಕ್ಕಿದೆ. ಆ ಏನು ಅದಕ್ಕೇನು ಹೇಳ್ತಾರೆ, ಎಸ್ಟಿಮೇಟ್, ಒಂದು ಎಸ್ಟಿಮೇಟನ್ನು ರೆಡಿ ಮಾಡಬೇಕು. ಅದಕ್ಕೆ ಒಂದು ಶೆಡ್ಯೂಲ್ ಆಫ್ ಇದನ್ನು ತಯಾರಾಗಬೇಕು. ಆ ಶೆಡ್ಯೂಲ್ ಮತ್ತು ಎಸ್ಟಿಮೇಟ್ಗಳನ್ನು ಮಾಡಿದ ನಂತರ ಆ ಪ್ರಾಜೆಕ್ಟನ್ನು ಜನರ ಮುಂದೆ ಇಡಲಿಕ್ಕಾಗುತ್ತೆ. ಯಾಕೆಂದರೆ ಒಬ್ಬ ಟೆಕ್ನಿಕಲ್ ಆಗಿ ನಾನು ಅದನ್ನು ಹೇಳಲೇಬೇಕಾಗುತ್ತೆ. ಒಂದು ಯೋಜನೆಯನ್ನು ಈಗ ನೋಡಿ, ನಾನು ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಕಾಮಗಾರಿಯ ಬಗ್ಗೆ ಟೋಟಲಿ ಆದ ಒಂದು ಬ್ಲೂ ಪ್ರಿಂಟನ್ನು ನಾನು ರೆಡಿ ಮಾಡಬೇಕು. ಆಮೇಲೆ ಅದಕ್ಕೆ ತಗುಲುವ ವೆಚ್ಚಗಳನ್ನು ಒಂದು ನಿರ್ಮಾಣ ಇದೆಲ್ಲವನ್ನು ಕ್ರೋಢೀಕರಿಸಿ ಒಂದು ಟೋಟಲಿ ಆದ ಒಂದು ಯೋಜನೆ ತಯಾರಾಗಬೇಕಾದ್ರೆ ಅದಕ್ಕೊಂದಿಷ್ಟು ಹಣದ ಬಿಡುಗಡೆಯನ್ನು ಮಾಡಬೇಕು. ಆ ಹಣ ಬಿಡುಗಡೆ ಎಂಬುದು ಒಂದು ತರದ ಹಾಸ್ಯಾಸ್ಪದ ವಿಚಾರ ನನ್ನ ಅನಿಸಿಕೆ ಸರ್ಕಾರದ ಕಡೆಯಿಂದ. ಯಾಕಂದ್ರೆ ಅಂತ ಅನೇಕ ಪ್ರಾಜೆಕ್ಟ್ಗಳಿಗೆ ಹಣ ಬಿಡುಗಡೆ ಆಗಿದೆ, ಆದರೆ ಯಾವುದೇ ಕಾಮಗಾರಿಗಳು, ಹೆಚ್ಚಿನ ಕಾಮಗಾರಿಗಳಿಗೆ ಇವತ್ತು ಹಂಗೇ ಇದೆ. ಹಾಗಾದರೆ ಆ ಬಿಡುಗಡೆ ಆದ ಹಣ ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ, ಇವತ್ತು ನಾವು ಹೇಳ್ತೇವೆಲ್ಲ ರಾಜ್ಯ ಸರ್ಕಾರದಿಂದ ಇಷ್ಟು ಹಣವನ್ನು ಮಹಾನಗರ ಪಾಲಿಕೆಗೆ ಕೊಡ್ತು, ಅದನ್ನು ಅವ್ರು ಖರ್ಚು ಮಾಡಿಲ್ಲ, ಕೇಂದ್ರದಿಂದ ರಾಜ್ಯಕ್ಕೆ ಬಂತು ಅದು ಅವರು ಖರ್ಚು ಮಾಡಿಲ್ಲ, ಇಷ್ಟನ್ನು ಯೋಜನಾ ಆಯೋಗದಿಂದ ಹಣವನ್ನು ಬಿಡುಗಡೆ ಮಾಡಿದೆವು ನಾವು, ಆ ಯೋಜನಾ ಆಯೋಗದ ಪ್ರಕಾರ ಕಾಮಗಾರಿಗಳು ಆಗಬೇಕಿತ್ತು ಅದಾಗಿಲ್ಲ. ನೋಡಿ ಈಗ ನಾನು ನಿಮಗೊಂದು ಹೇಳ್ತೇನೆ, ನಮ್ಮ ಕುಡ್ಸೆಂಪು, ನಮ್ಮ ಈಗಿನ ಶಾಸಕರು ಆವಾಗ ಆಯುಕ್ತರಾಗಿರುವ ಸಮಯದಲ್ಲಿ ಇದಾಗಿರುವಂಥದ್ದು, ಆ ಕಾಮಗಾರಿ ಭ್ರಷ್ಟಾಚಾರದ ಪರಮಾವಧಿ, ಭ್ರಷ್ಟಾಚಾರದ ಪರಮಾವಧಿಯಲ್ಲಿ ನಮ್ಮ ಮಂಗಳೂರಿನ ನಂಬರ್ ಒನ್ ಕಾಮ ಇದು ಗುತ್ತಿ ಇದೆ ಅಂತ ಹೇಳಬೇಕು. ಆ ಇದು ಆದರೆ ಅವರು ಇವತ್ತು ಶಾಸಕರಾಗಿದ್ದು ಆ ಕಾಮಗಳು ಯಾವತ್ತೂ ಪೂರ್ಣ ಆಗಿಲ್ಲ. ಈಗ ಎರಡನೇ ಹಂತಕ್ಕೆ ಇವರು ಹೋಗಿದ್ದಾರೆ, ಎರಡನೇ ಹಂತದಲ್ಲಿ ಇನ್ನೊಂದಿಷ್ಟು ಅಮೌಂಟ್ಗಳನ್ನು ತೆಗೆದುಕೊಂಡು ಅದೊಂದಿಷ್ಟು ನುಂಗಾಕೋಣ ಅಂತ ಹೇಳಿಬಿಟ್ಟು ನಾನು ಕೇಳುವಂಥದ್ದು, ಇಂಥದ್ದೆಲ್ಲಕ್ಕೆಲ್ಲ ಹಣ ಖರ್ಚು ಮಾಡ್ತಾ ಇದ್ದಾರೆ, ಯಾವುದೇ ಯೋಜನೆಗಳು ಪರಿಪೂರ್ಣ ಆಗುವುದಿಲ್ಲ, ಮತ್ತೊಂದಿಷ್ಟು ಶಿಲಾನ್ಯಾಸಗಳು ಆಗುತ್ತೆ. ಈಗಾಗಲೇ ನೀವು ಹೇಳಿದ್ರಿ, ಯಾವುದೋ ಒಂದು ಯೋಜನೆ ಮಾಡಬೇಕಂತ ಹೇಳಿದ್ರೆ ಪೂರ್ವಭಾವಿಯಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ, ಟೆಕ್ನಿಕಲ್ ಆಗಿ ಒಂದಿಷ್ಟು ವಿಚಾರಗಳಿರುತ್ತೆ ಅಂತ. ಈ ಹಿಂದೆ ನಾವು ಮಾತಾಡಿದಾಗ ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆಯಿಂದ ರಸ್ತೆ ಅಗಲೀಕರಣ ವಿಚಾರಗಳೆಲ್ಲ ಆಗುತ್ತೆ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬಂದಿತ್ತು. ಬಟ್ ಆ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಪ್ರಶ್ನೆಗಳು ಬಂತು, ಹೇಗೆ ಆಗುತ್ತೆ? ಯಾಕಂದ್ರೆ ಈಗಾಗಲೇ ಎಷ್ಟೋ ಕಟ್ಟಡಗಳು ರಸ್ತೆಗೆ ಅಂಟಿಕೊಂಡಿರುವಂತದ್ದು, ಹಾಗಾಗಿ ಅವೆಲ್ಲ ಹೇಗೆ ಸಾಧ್ಯ ಅಂತ. ಬಟ್ ಏನಾದರೂ ಮಾಡಿ ನಾವು ಮಾಡ್ತೇವೆ ಅನ್ನುವಂಥ ವಿಚಾರಗಳೆಲ್ಲ ಬಂತು. ಈಗಾಗಲೇ ನಾವು ಮತ್ತೊಂದು ಕಾಮಗಾರಿಗೆ ಈಗ ಶಂಕುಸ್ಥಾಪನೆ ಮಾಡಿದ್ದಾರೆ. ನಮ್ಮ ಹಂಪನಕಟ್ಟೆ ಅಲ್ಲಿ ಈಗ ಬಹುಮಾಡಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ ಅಂತ. ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣಗಳಲ್ಲಿ ಇದು ಇವತ್ತಿನ ಇದಲ್ಲ, ಶಂಕುಸ್ಥಾಪನೆಗಳು ಪ್ರತಿ ಸಲ ಆಗುತ್ತೆ. ನೀವು ಅಲ್ಲಿ ಹೋಗಿ ಒಂದು ರೌಂಡ್ ನಿಮ್ಮ ಕ್ಯಾಮರಾ ಹಿಡ್ಕೊಂಡು ಬಂದರೆ ಮೂರು ನಾಲ್ಕು ಶಂಕುಸ್ಥಾಪನೆಗಳ ಕಲ್ಲು ಇಲ್ಲಿ ಇರ್ಬೋದು. ಇವತ್ತು ಈ ಸಲ ಸಿದ್ದರಾಮಯ್ಯನವರು ಕೂಡ ಬಂದು ಅಲ್ಲಿ ಶಿಲಾನ್ಯಾಸ ಮಾಡಿ ಹೋಗಿದ್ದಾರೆ. ಇನ್ನು ಯಾವಾಗ ಆಗುತ್ತೆ ಆ ಕಾಮಗಾರಿ? ಇನ್ನೊಬ್ಬ ಮುಂದಿನ ಸಮಯದಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೆ ಅಥವಾ ಇವರೇ ಇರ್ತಾರೋ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ತಕರಾರಲ್ಲ ಅಂತ. ಆದರೆ ಒಂದು ವೇಳೆ ಮುಂದಿನ ಸಮಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಆವಾಗ ಏನಾಗುತ್ತೆ, ನಿಮಗೆ ಅಲ್ಲಿ ಇನ್ನೊಬ್ಬರು ಬಂದು ಶಿಲಾನ್ಯಾಸ ಮಾಡಿ ಹೋಗ್ತಾರೆ. ಆದರೆ ಇಷ್ಟರವರೆಗೆ ನನಗೆ ತಿಳಿದ ಮಟ್ಟದಲ್ಲಿ ನಾನೊಂದು ಯಾರ ಪ್ರಾಯಶಃ ಯಾವ ಡಿ ಸಿ ಇರುವಾಗಂತೂ ಗೊತ್ತಿಲ್ಲ, ಅಂದರೆ ಆ ಬಸ್ ಸ್ಟ್ಯಾಂಡನ್ನು ಏನು ಅಲ್ಲಿ ಸಿಟಿ ಇದು ಸಿಟಿ ಅಂದರೆ ಸಾರಿಗೆ ನಗರ ಸಾರಿಗೆ ಅನ್ನೋ ಬಸ್ ಸ್ಟ್ಯಾಂಡ್ ಇತ್ತು, ಅದು ಅದನ್ನು ಕೆಡುವ ಸಮಯದಲ್ಲಿ ಅಲ್ಲಿ ಬಹುಮಾಡಿ ಕಟ್ಟಡಗಳಾಗುತ್ತೆ, ಅಲ್ಲಿಗೆ ಪಾರ್ಕಿಂಗ್ ಪ್ರೊವಿಷನ್ ಇಟ್ಕೊಳ್ತೇವೆ ಹಾಗೆಲ್ಲ ಹೇಳಿದರು. ಆದರೆ ಇಲ್ಲಿನ ಇವತ್ತಿನವರೆಗೆ ಆಗಿಲ್ಲ. ಮಹೇಶ್, ನನಗೆ ಅನ್ನಿಸ್ತದೆ ಅದು 15 ವರ್ಷಗಳ ಹಿಂದಿನ 15-20 ವರ್ಷದ ಹಿಂದಿನ, ಯಾಕೆಂದರೆ ನಾನು ಕಾಲೇಜ್ ಲೈಫ್ನಲ್ಲಿರುವಾಗ ನಾನು ನೋಡಿದಂಥದ್ದು ವಿಚಾರ ಅದು. ಆದ್ದರಿಂದ ನನಗೆ ಅನ್ನಿಸ್ತದೆ ಇದು ಒಂದು ದೊಡ್ಡ ಬ್ಲಂಡರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಅದು ಯಾವಾಗ ಪೂರ್ಣ ಆಗುತ್ತೆ ದೇವರಿಗೆ ಹೋಗುತ್ತೆ. ಇಂಥ ಶಿಲಾನ್ಯಾಸಗಳು ಆಗ್ತಾ ಇರ್ತದೆ, ಆದ್ದರಿಂದ ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಕೂಡ, ಅದಕ್ಕೆ ಪ್ರಚಾರ ಕೂಡ ಕೊಡಬಾರ್ದು. ಅದೊಂದು ಥರದ ಸುಳ್ಳಿನ ಕಂತೆ, ಜನರನ್ನು ಮೋಸ ಮಾಡಲಿಕ್ಕೆ ಒಂದು ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಈಗಾಗಲೇ ನೀವು ಹೇಳಿದ್ರಿ, ನಮ್ಗೆ ನಗರದಲ್ಲಿ ನಾವು ನೋಡ್ದಾದ್ರೆ ಮಂಗಳೂರಿನಲ್ಲಿ ಎಲ್ಲೂ ಕೂಡ ನಮಗೆ ಒಂದು ಬಸ್ ಸ್ಟಾಪ್ ಮಾಡಲಿಕ್ಕೆ ಜಾಗ ಇಲ್ಲ, ಈಗ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥದ್ರಲ್ಲಿ ಇವೆಲ್ಲ ವ್ಯವಸ್ಥೆಗಳಾಗುತ್ತಾ ಅಂತ ನೋಡಿ, ನಾನು ಮಾತಾಡೋಕ್ಕೆ ಈ ವಿಚಾರದಲ್ಲಿ ಕೂತ್ರೆ ಅನೇಕ ಅಂಶಗಳನ್ನು ನಿಮ್ಮ ಎದುರುಗಡೆ ತೆರೆದಿಡಬೇಕಾಗುತ್ತೆ. ನಾವು ನಮ್ಮ ಎನ್ ಜಿ ಒ ಪ್ರಜಾವಿಕಾಸ ಸೇವಾ ಟ್ರಸ್ಟಿನಿಂದ ನಾವು ಒಂದ್ಸಲ ಈ ವಿಚಾರಗಳಲ್ಲಿ ಚರ್ಚೆ ಮಾಡಿದಾಗ ನನಗೆ ನನ್ನೊಬ್ಬರು ವಕೀಲರ ಸ್ನೇಹಿತರು ಹೇಳಿದರು, ನೋಡಿ ಅದಕ್ಕೆ ಕೈ ಹಾಕಬೇಡಿ, ಒಂದು ವೇಳೆ ಕೈ ಹಾಕಿದರೆ ನಿಮ್ಮ ಹೆಣ ನಾಡ್ದು ನೇತ್ರಾವತಿಯಲ್ಲಿ ತೇಲ್ತಾ ಇರಬಹುದು ಅಂತ. ನಾನು ಇದನ್ನು ಮುಕ್ತವಾಗಿ ಹೇಳ್ತೇನೆ, ಅದು ಜನರಿಗೆ ಗೊತ್ತಾಗಬೇಕು ಕೂಡ. ಇದೊಂದು 15 ವರ್ಷಗಳ ಹಿಂದಿನ ಮಾತಿದೆ, 2001-2002 ಆಗ ನನ್ನ ಸ್ನೇಹಿತರದ ಎಸ್ ಪಿ ಚಂಗಪ್ಪನವರು ಇದು ಹೇಳಿದ ಮಾತು. ಯಾಕೆಂದರೆ ಇವತ್ತಿನ ನಮ್ಮ ಎಲ್ಲ ಕಟ್ಟಡಗಳು ಈಗ ಸ್ವಲ್ಪ ಏನೋ ಗಮನ ಹರಿಸ್ತಾ ಇದ್ದಾರೆ. ನೀವು ಹಳೆ ಕಟ್ಟಡಗಳನ್ನು ತೆಗೆದು ನೋಡಿ, 10-15 ವರ್ಷಗಳ ಹಿಂದಿನ ಕಡೆ ಎಲ್ಲೂ ಕೂಡ ಪಾರ್ಕಿಂಗ್ ಪ್ರೊವಿಷನ್ ಇಲ್ಲ.
ಪಾರ್ಕಿಂಗ್ ವ್ಯವಸ್ಥೆಗಳೇ ಇಲ್ಲ, ರಸ್ತೆಗಳಲ್ಲಿ ಗಾಡಿಯನ್ನು ನಿಲ್ಲಿಸಿಬಿಟ್ಟು ಹೋಗ್ಬೇಕು. ಈಗ ನೋಡಿ ನೀವು ನಮ್ಮ ಭಾರತ್ ಮೋಲ್ ಇದೆಲ್ಲ ನೋಡಿ, ಅಲ್ಲಿಂದ ಕೆಳಗಡಿಕೊಂಡು ನೀವು ಕೊನೆ ತನಕ ಹೋಗಿ ಚರ್ಚಿನವರೆಗೆ ಕಟ್ಟಡಗಳು, ಎಷ್ಟು ಕಟ್ಟಡಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೊಟ್ಟಿದ್ದೀರಿ ಅಂದರೆ ನಾನು ಕೇಳ್ತೀನಿ, ಒಂದು ಮಹಾನಗರ ಪಾಲಿಕೆಯಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಒಂದು ಪರ್ಮಿಷನನ್ನು, ಪರವಾನಗಿಯನ್ನು ಪಡಬೇಕಾದ್ರೆ ಅನೇಕ ಫೈರ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಟ್ರಾಫಿಕ್ನಿಂದ ಕೂಡ NOCಗಳನ್ನು ಪಡಿಬೇಕು, ಫೈರ್ನಿಂದ ಕೂಡ NOCಯನ್ನು ಪಡೆಯಬೇಕು, ಪರಿಸರಗಳಿಂದ ಕೂಡ NOCಯನ್ನು ಪಡಿಬೇಕು. ಇಂಥದ್ದೆಲ್ಲ ಅವರು ಎಲ್ಲವನ್ನ ಪರಿಗಣಿಸಿಕೊಂಡು ನಂತರ ನಿಮ್ಮ ಬಿಲ್ಡಿಂಗ್ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿಯನ್ನು ಕೊಡ್ತಾರೆ. ಆದರೆ ಇವತ್ತು ಹಣದ ಮುಖಾಂತರ ಹಿಂಬಾಗಿಲಿನಿಂದ ಪ್ರವೇಶ ಮಾಡಿ ಹಣವನ್ನು ಲಂಚದ ಮುಖಾಂತರ ಕೊಟ್ಟುಕೊಂಡು ಪರವಾನಗಿಯನ್ನು ಪಡಿತಾರೆ. ಇಂಥ ಕಡೆಯಲ್ಲಿ ಪಾರ್ಕಿಂಗ್ ಇರುವುದಿಲ್ಲ, ಜನಸಾಮಾನ್ಯರು ಪರದಾಡುವಂಥದ್ದಾಗಿದೆ. ಮತ್ತೆ ನೀವು ಹೇಳಿದ ಹಾಗೇನೆ ರಸ್ತೆಗೆ ತಗಲ್ಕೊಂಡು ಅಲ್ಲಿ ಕಟ್ಟಡಗಳಾಗಿದೆ, ಅದರೊಳಗೆ ಅದನ್ನು ಕೆಡವಲಿಕ್ಕೆ ಬಂದು ಮುಂದೆ ಅಂತ ಒಬ್ಬ ಇಚ್ಛಾಶಕ್ತಿ ಒಬ್ಬ ಕಮಿಷನರ್ ಆಗಲಿ ಅಥವಾ ಇಚ್ಛಾಶಕ್ತಿ ಒಬ್ಬ ಶಾಸಕನಾಗಲಿ ಮಂಗಳೂರಿನಲ್ಲಿ ಇನ್ನೂ ಬಂದಿಲ್ಲ. ಯಾಕೆಂದ್ರೆ ಅಲ್ಲಿ ಬಂದಾಗ ಒಂದು ವೇಳೆ ಅಂತ ಒಂದು ರಸ್ತೆ ಅಗಲೀಕರಣದ ಪ್ರಸ್ತಾವ ಬಂದಾಗ ಅವ ನಮ್ಮವ, ಅವ ನನ್ನ ಪಕ್ಷದ ಕಾರ್ಯಕರ್ತ, ಅದನ್ನು ಮುಟ್ಟಬೇಡಿ. ನೋಡಿ ನಿಮಗೆ ಒಂದು ನಾನು ಉದಾಹರಣೆ ಕೊಡ್ತೇನೆ. ಬಲ್ಮಠ ಸರ್ಕಲ್ನಿಂದ ನಾವು ಕಂಕನಾಡಿಗೆ ಹೋಗುವಂತಹ ರಸ್ತೆಯಲ್ಲಿ ಅಗಲೀಕರಣ ಆಗಿದೆ, ನೀವು ಗಮನಿಸ್ಕೋಬಹುದು. ಮೊದಲಿನ ಹಳೆ ಇಂದ್ರಭವನ ಹೋಟ್ಲು, ಈಗ ಇಂದ್ರಭವನ ಶಿಫ್ಟ್ ಆಗಿದೆ. ಆ ಇಂದ್ರಭವನಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಎಡಕಡೆಯಲ್ಲಿ ನಾವು ಕಂಕನಾಡಿಗೆ ಹೋಗುವಾಗ ಬಲ ಕಡೆಯಲ್ಲಿ ಒಂದು ಮನೆ ಇದೆ, ಅದು ಒಬ್ಬರು ರಾಜ್ಯಪಾಲರು ಇದ್ದಂತ ಮನೆ. ನಾನು ಹೆಸರು ಹೇಳ್ತೇನೆ, ಮಾರ್ಗರೇಟ್ ಆಳ್ವರ ಮನೆ. ಅದು ಆ ಕಟ್ಟಡ ಉಳಿಸೋಕ್ಕೋಸ್ಕರ ಇಡೀ ರಸ್ತೆಯನ್ನ ಸಣ್ಣದಾಗಿ ಮಾಡಿದ್ದಾರೆ. ಹಾಗಾದ್ರೆ ನಾನು ಕೇಳೋದು, ಒಬ್ಬ ಜನಸಾಮಾನ್ಯರಿಗೆ ನಮ್ಮ ರಾಜ್ಯದಲ್ಲಿ ಒಂದು, ನಮ್ಮ ರಾಜ್ಯದಲ್ಲ ನಮ್ಮ ದೇಶದಲ್ಲೇ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು, ರಾಜಕಾರಣಿಗಳಿಗೆ ಒಂದು ಕಾನೂನು, ಮತ್ತೊಬ್ಬನಿಗೊಂದು ಕಾನೂನು. ಹಾಗಾದ್ರೆ ಇದಕ್ಕೆ ಏನು ಪರಿಹಾರ? ಅದಕ್ಕೆ ನಾನು ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದ, ಇಚ್ಛಾಶಕ್ತಿ ಒಬ್ಬ ಶಾಸಕನಾಗಲಿ ಅಪ್ಪ, ಇಚ್ಛಾಶಕ್ತಿ ಒಬ್ಬ ಕಮಿಷನರ್ ಆಗಲಿ, ಡಿ ಸಿ ಆಗಲಿ, ನಮ್ಮ ಅಧಿಕಾರಿ, ಅವನು ನಾನು ಇಂಥವನೇ ಅಂತ ಹೇಳುವುದಕ್ಕಿಂತ ಅಧಿಕಾರಿ ಅಂತ ಹೇಳುವಂಥದ್ದು ಉತ್ತಮ. ಒಬ್ಬ ಶಾಸಕ, ಅಧಿಕಾರಿ, ಸಂಸದ ಇವತ್ತಿನವರೆಗೆ ಬಂದಿಲ್ಲ. ಏನು ಮಾಡಿದರೂ ಅಲ್ಲಿ ಅವನು ನಮ್ಮ ಪಕ್ಷದವ, ನನ್ನ ಸಂಬಂಧದವ, ನಮ್ಮ ಇವನು, ಇದೇ ಮಾತುಗಳು ಬಂದಾಗ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಸ್ವಾರ್ಥ ಅದೇ ಕಾಣುತ್ತೆ. ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಮತದಾರರು ಕೂಡ ಸ್ವಾರ್ಥಿಗಳಾಗಿದ್ದಾರೆ. ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತರ ನಾಡು ಅಂತ ಹೇಳುವಂಥ ದಕ್ಷಿಣ ಕನ್ನಡ ನಿಜಕ್ಕೂ ಹೇಳೋದು ಸ್ವಾರ್ಥಿಗಳ ನಾಡು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಪಕ್ಷ, ಸಂಬಂಧ, ಧರ್ಮಗಳೇ ಕೆಲಸ ಮಾಡುತ್ತೆ ವಿನಃ ಅಭಿವೃದ್ಧಿ ಎಂಬುದು ಎರಡನೇ ಪಾತ್ರ ವಹಿಸುತ್ತೆ. ಆದ್ದರಿಂದ ತುಂಬ ಕಷ್ಟ ಇದೆ. ಮುಂದಿನ ಅಭಿವೃದ್ಧಿಯ ವಿಚಾರಗಳಲ್ಲಿ ನಾವು ಚರ್ಚೆ ಮಾಡೋದು ಅತ್ಯಂತ ಕಠಿಣ ಅಂತ ನಾನು ಹೇಳಿಕ್ಕೆ ಇಷ್ಟ. ನಿಜ. ಈಗಾಗಲೇ ಇನ್ನಷ್ಟು ಯೋಜನೆಗಳಿದೆ, ನೀವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಕಠಿಣ ಅಂತ ಹೇಳಿದ್ರಿ. ಯಾಕಂದ್ರೆ ಎಷ್ಟೋ ಒಂದು ಯೋಜನೆಗಳಿಗೆ ಶಂಕುಸ್ಥಾಪನೆ ಆದರೂ ಕೂಡ ಯೋಜನೆಗಳಾಗಲಿಲ್ಲ. ನಮಗೆ ಮುಖ್ಯವಾಗಿ ಯೋಜನೆಗಳಾಗಬೇಕಾದಂಥ ಅನಿವಾರ್ಯತೆ ನಮಗಿರುವಂಥದ್ದು. ಆ ನಿಟ್ಟಲ್ಲಿ ನೋಡೋದಾದ್ರೆ ಈಗಾಗಲೇ ಸೆಂಟ್ರಲ್ ಮಾರುಕಟ್ಟೆ ಅಭಿವೃದ್ಧಿ ಅಂತ ಹೇಳಿದ್ರು. ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಯಿತು. ಸೆಂಟ್ರಲ್ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಲಿಲ್ಲ ಅನ್ನುವಂಥ ವಿಚಾರವಾಗಿ ಈ ಹಿಂದೆ ಅಭಿವೃದ್ಧಿಪಡಿಸ್ಲಿಗೂ ಕೂಡ ಒಂದಿಷ್ಟು ಯೋಜನೆಗಳಾಯ್ತು, ಬಟ್ ಯಾವತ್ತಿಗೂ ಇವತ್ತಿಗೂ ಕೂಡ ಅದು ಅಭಿವೃದ್ಧಿ ಆಗಲಿಲ್ಲ. ಈಗ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ, ಸೊ ಈಗ ಅದಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ. ನಾನು ನಿಮಗೆ ಪ್ರಾಯಶಃ ನನಗೆ ಗೊತ್ತಿಲ್ಲ, ಇನ್ನೊಂದು 10 ವರ್ಷ ಹೋದ್ರೂ ಇದೇ ಟಾಪಿಕ್ನ ಮೇಲೆ ನೀವು ಮಾತಾಡುವಂತ ಅವಶ್ಯಕತೆ ಬರಬಹುದೇನಪ್ಪ ನನಗೆ ಗೊತ್ತಿಲ್ಲ. ಓಕೆ, ಧರ್ಮೇಂದ್ರ ಅವರು ಈ ವಿಚಾರಗಳನ್ನ ಮಾತಾಡೋಣ, ಒಂದು ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರು, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಒಂದು ಕಡೆ ಯಾಕಂತ ಹೇಳಿದ್ರೆ ಸಾಕಷ್ಟು ಯೋಜನೆಗಳು ಇವತ್ತು ಶಂಕುಸ್ಥಾಪನೆ ನೆರವೇರಿಸ್ತಾರೆ, ಆದ್ರೆ ಯಾವ ಯೋಜನೆಗಳು ಎಷ್ಟು ಮಟ್ಟಿಗೆ ಇವತ್ತು ವಿಫಲತೆಯನ್ನ ಅಥವಾ ಸಫಲತೆಯನ್ನ ಕಂಡಿದೆ ಅನ್ನುವಂತಹ ವಿಚಾರ ಕೂಡ ಬಹಳ ಮುಖ್ಯ ಆಗುತ್ತೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಎಸ್, ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಸಾಕಷ್ಟು ಕಾಮಗಾರಿಗಳಿಗೆ, ಸುಮಾರು 65 ಕಾಮಗಾರಿಗಳಿಗೆ ಈಗಾಗಲೇ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ ಅಂತ. ಹಾಗಾದ್ರೆ ಎಲ್ಲಾ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇವತ್ತಿನ ದಿನದಲ್ಲಿ ಮೂಡುತ್ತೆ ಪ್ರತಿಯೊಬ್ಬರಲ್ಲಿಯೂ. ಯಾಕಂದ್ರೆ ಸಾಕಷ್ಟು ಟೈಮಲ್ಲಿಯೂ ಕೂಡ ಒಂದಿಷ್ಟು ಕಾಮಗಾರಿಗಳ ಒಂದಿಷ್ಟು ಶಂಕುಸ್ಥಾಪನೆಗಳಾಗಿದೆ, ಬಟ್ ಯಾವುದು ಕೂಡ ಇವತ್ತಿಗೂ ಕೂಡ ಕಾಮಗಾರಿಗಳಾಗಲಿಲ್ಲ. ಹಾಗಾದ್ರೆ ಒಂದು ಯೋಜನೆಗೆ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಇವತ್ತು ಸಿಗ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಎಸ್, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಧರ್ಮೇಂದ್ರ ಅವರೇ, ಸೆಂಟ್ರಲ್ ಮಾರುಕಟ್ಟೆ ವಿಚಾರ ಮಾತಾಡ್ತಾ ಇದ್ವಿ.
ಸೆಂಟ್ರಲ್ ಮಾರ್ಕೆಟ್ ನನಗೆ ತಿಳಿದ ಮಟ್ಟದಲ್ಲಿ 10 ವರ್ಷಗಳ ಮುಂಚೆ ಒಂದ್ಸಲ ಇದೇ ಪ್ರಸ್ತಾವ, ಪ್ರತಿ ಸಲವು ಚುನಾವಣೆ ಬಂದಾಗೆಲ್ಲ ಇದನ್ನು ಮಾತಾಡ್ತಾರೆ. ಒಂದು ನೀವು ಹೇಳಿದಾಗೇನೆ, ಒಂದು ಹಳೆ ಸಿಟಿ ಬಸ್ ಸ್ಟ್ಯಾಂಡ್, ಇನ್ನೊಂದು ಇದು ಸೆಂಟ್ರಲ್ ಮಾರ್ಕೆಟ್. ಇದು ಎರಡು ಚುನಾವಣೆ ಬಂದಾಗ, ಚುನಾವಣೆ ಮಂಗಳೂರಿನ ವಿಚಾರದಲ್ಲಿ ಅದೊಂದು ಇಶ್ಯೂ. ನಾನು ಆವಾಗ ನಿಮಗೆ ಹೇಳಿದಾಗೇನೆ, ಆಯ್ಕೆಯಾಗುವ ವ್ಯಕ್ತಿ ಇಚ್ಛಾಶಕ್ತಿಯ ಕೊರತೆ ಇದ್ದರೆ ಅಥವಾ ಅವನಿಗೆ ಅದನ್ನು ಮಾಡುವಂತಹ ಎದೆಗಾರಿಕೆ ಇದ್ದರೆ ಮಾತ್ರ ಕಾಮಗಾರಿಗಳು ನಡೀತದೆ. ಇಲ್ಲವಾ ಅದರೊಳಗೆ ಒಂದಿಷ್ಟು ಹಣವನ್ನು ಪಡೆಯುವಂಥದ್ದು ಲಂಚದ ಮುಖಾಂತರ ಅಥವಾ ಅದರೊಳಗೆ ಏನಾದರೂ ಕಿಕ್ ಬ್ಯಾಕ್ ತಿಕ್ಕೊಳ್ಳುವಂಥದ್ದಿದ್ರೆ ಅದು ಕಾಮಗಾರಿಗಳು ಮುಗಿತದೆ. ಏನು ನೋಡಿ, ಮೂಡದಲ್ಲಿ ಹಣ ಇಲ್ಲ ಅಂತಲ್ಲ, ಮೂಡದಲ್ಲಿ ಸಿಕ್ಕಾಪಟ್ಟೆ ಹಣಗಳಿದೆ. ಬಷ್ಟ ಕೆಲವು ಏನು ಮಾರುಕಟ್ಟೆಗಳು ನಿರ್ಮಾಣ ಆಗ್ತಾ ಇದೆ, ಅದು ಒಳ್ಳೆಯ ವಿಚಾರನೇ ಅಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಇದು ಕೂಡ ಅಗತ್ಯವಾಗಿರುವಂಥದ್ದು, ಯಾಕೆಂದರೆ ನಗರದ ಹೃದಯ ಭಾಗದಲ್ಲಿದೆ ಮತ್ತು ಇಡೀ ಟ್ರಾಫಿಕ್ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಪರಿಸ್ಥಿತಿಯಲ್ಲಿ ಅದಿದೆ. ಅದನ್ನು ಒಂದು ಅದು ನಿರ್ಮಾಣದ ಹಂತ ಚೆನ್ನಾಗಿ ಆದರೆ, ಅದೊಂದು ಸರಿಯಾದ ವ್ಯವಸ್ಥೆಗಳು ಅಲ್ಲಿ ಆದರೆ ಮಂಗಳೂರಿನ ಟ್ರಾಫಿಕ್ಕಿಗೆ ಒಂದಿಷ್ಟು ಬದಲಾವಣೆಗೆ ದಾರಿ ಆಗುತ್ತೆ ಮತ್ತು ಒಂದಿಷ್ಟು ಕೊಡುಗೆ ಕೊಟ್ಟಂಗೆ ಆಗುತ್ತೆ. ಆದ್ದರಿಂದ ಅದು ಅತ್ಯಂತ ವೇಗವಾಗಿ ನಡೆಯುವಂಥ ಕಾಮಗಾರಿ ಆಗಬೇಕು ಪ್ರದೇಶ ಮುಂದಿನ ಚುನಾವಣೆಯಲ್ಲಿ ಮಂಗಳೂರಿನಿಂದ ಆಯ್ಕೆಯಾಗಿ ಬರುವಂಥದ್ದು. ಯಾಕೆಂದರೆ ನಾನು ಕೂಡ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡುವಂಥವನು, ನಾನು ಕೂಡ ಇದರ ಬಗ್ಗೆ ಗಮನ ಹರಿಸ್ತೇನೆ ನಾನು ಖಂಡಿತವಾಗಿ ಸಹ. ಅದರ ಬಗ್ಗೆ ಗಮನ ಹರಿಸ್ಬಿಟ್ಟು ಆ ಕಾಮಗಾರಿ ಅತ್ಯಂತ ವೇಗವಾಗಿ ನಡೆಯುವಂಥದ್ದಾಗಬೇಕು, ಕೇವಲ ಶಂಕುಸ್ಥಾಪನೆಗೆ ಮಾತ್ರ ಅದು ಸೀಮಿತ ಆಗಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ಸೆಂಟ್ರಲ್ ಮಾರ್ಕೆಟ್ ವಿಚಾರಕ್ಕೆ ಬಂದ ತಕ್ಷಣ ನಮಗೆ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣ ನೆನಪಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಬಸ್ಗಳಿಗೆ ಕೂಡ ಅಲ್ಲೇ ತಂಗುವಂಥದ್ದು, ಅಲ್ಲಿಂದ ಹೊರಡುವಂಥದ್ದು. ಯಾಕಂದ್ರೆ ನಮ್ಮ ನಗರದ ಒಂದು ಮುಖ್ಯ ಕೇಂದ್ರ ಅಂತ ನಾವು ಸ್ಟೇಟ್ ಬ್ಯಾಂಕ್ ಹೇಳ್ತೀವಿ, ಬಟ್ ಅಲ್ಲೇ ಇವತ್ತಿಲ್ಲ. ಅಲ್ಲ, ಇಲ್ಲಿ ಏನಾಗುತ್ತೆ ನೋಡಿ, ಒಂದು ಪ್ರಮುಖವಾದ ಒಂದು ವಿಚಾರ, ಡಿ ಸಿ ಕಚೇರಿ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಪಡೀಲಿಗೆ ಸ್ಥಳಾಂತರಿಸ ಮಾಡೋ ವಿಚಾರದಲ್ಲಿ ಅನೇಕ ಪರವಿರೋಧಗಳು ಬಂತು. ನಾನು ಆವಾಗ ಒಂದು ಹೇಳಿಕೆಯನ್ನು ಚಾನೆಲ್ ಮುಖಾಂತರ ಕೊಟ್ಟೆ ನಾನು, ಅಲ್ಲಿ ಮರ ಕಡಿಯೋ ವಿಚಾರಗಳಲ್ಲಿ ನೀವು ತಕರಾರು ಮಾಡ್ತೀರಿ, ರಸ್ತೆ ಬದಿಯಲ್ಲಿ ಅನೇಕ ಗಿಡಗಳನ್ನು ನಟ್ಟಿದ್ದೇವೆ, ಅದಕ್ಕೆ ನೀರು ಹಾಕುವ ಪರಿಸ್ಥಿತಿ ಇಲ್ಲ. ನಮ್ಮ ಎನ್ ಜಿ ಒಗಳಿಂದ, ನನ್ನ ಕಳೆದ ವರ್ಷ ನಾವು ಪ್ರಜಾ ವಿಕಾಸ ಸೇವಾ ಟ್ರಸ್ಟಿನಿಂದಲೇ ಅನೇಕ ಗಿಡಗಳಿಗೆ ನೀರು ಹಾಕುವ ಪ್ರಕ್ರಿಯೆಗಳನ್ನು ನಾವು ಮಾಡಿದ್ದೇವೆ. ಆದರೆ ಅದು ನಮ್ಮ ವೈಯಕ್ತಿಕ ಹಣದಿಂದ ಮಾಡಿದ್ದೇವೆ, ಯಾರು ನಮಗೆ ಅದಕ್ಕೆ ದಾನಿಗಳು ಸಿಕ್ಕುವುದು ಕಷ್ಟ. ಗಿಡಗಳನ್ನು ನೆಡುವುದು ದೊಡ್ಡದಲ್ಲ, ಲಕ್ಷ ವೃಕ್ಷ ಅಂತ ಹೆಸರಿಟ್ಕೊಂಡು ಯೋಜನೆಗಳನ್ನು ತರುವಂಥದ್ದು ದೊಡ್ಡದಲ್ಲ, ಆದರೆ ಯೋಜನೆಗಳನ್ನು ಪರಿಪೂರ್ಣ ಮಾಡುವಂಥದ್ದು ದೊಡ್ಡದು. ನಮ್ಮದೇ ಆದ ಜಿಲ್ಲೆಯವರಾದ ಇವರು ಇವತ್ತು ಅರಣ್ಯ ಸಚಿವರಾಗಿ ಕೂತಿದ್ದಾರೆ, ಅವರು ಅದ್ರ ಬಗ್ಗೆ ಗಮನ ಹರಿಸಬೇಕಿತ್ತು. ಅದನ್ನು ಬಿಟ್ಟು ಬಿಟ್ಟು ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಅಲ್ಲಿ ಮತ್ತೆ ಆ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ನಗರದ ಹೊರ ವಲಯಕ್ಕೆ ಬಂದಾಗ ನಗರದಲ್ಲಿ ಇರುವಂಥ ಜನದಟ್ಟಣೆ ಕಡಿಮೆ ಆಗುತ್ತೆ. ಇವತ್ತು ನೀವು ನೋಡೋದು ವೆಲ್ಲಾಕ್ ಇರ್ಬೋದು, ಲೆಡಿಕೋಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಅಥವಾ ಮಿನಿ ವಿಧಾನಸೌಧಕ್ಕೆ ಸಂಬಂಧಪಟ್ಟದಿರ್ಬೋದು, ಆರ್ ಟಿ ಒ ಕಚೇರಿಗಳಿರ್ಬೋದು, ಎಲ್ಲ ಪ್ರಮುಖ ಕಚೇರಿಗಳು ಎಲ್ಲವೂ ನಗರದ ಅದೇ ಹಂಪನಘಟ್ಟ ಕ್ಷೇತ್ರದಲ್ಲಿದೆ, ಏರಿಯಾದಲ್ಲಿದೆ. ಆದ್ದರಿಂದ ಅದನ್ನೆಲ್ಲವನ್ನು ನಗರದ ಹೊರ ವಲಯಕ್ಕೆ ಸ್ಥಳಾಂತರ ಮಾಡಿದಾಗ ಹಂಪನಘಟ್ಟ ಬಸ್ ಸ್ಟ್ಯಾಂಡ್ ತನ್ನ ಆ ಒಂದು ಜನದಟ್ಟಣೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಅಭಿವೃದ್ಧಿ ಚಿಂತನೆಗಳಿಗೆ ಅದು ಪೂರಕವಾಗಿ ಕೆಲಸ ಆಗುತ್ತೆ. ಆದ್ದರಿಂದ ನೀವು ಹೇಳುವಂಥದ್ದು ಸರಿ ಇದೆ, ಹಂಪನಘಟ್ಟದಲ್ಲಿ ಆ ಬಸ್ ಸ್ಟ್ಯಾಂಡ್ ಏನಿದೆ ಅದು ಈಗ ಸ್ವಲ್ಪ ಆದರೂ ನೋಡ್ಲಿಕ್ಕೆ ಆಗ್ತಾ ಇದೆ. ಮೊದಲು ಅದು ಇರಲಿಲ್ಲ ಆಯಿತು, ನಾನು ಸಣ್ಣದಿರುವಾಗ ಅದರದ್ದು ಪಾಡು ಚಿಂತಾಜನಕ ಆಯಿತು. ನಾವಲ್ಲಿ ನಾವೊಂದು ಹೋರಾಟ ಮಾಡಿದ್ದೆವು, ಆ ಮೀನುಗಾರರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರಲಿಲ್ಲ, ಬಸ್ ಸ್ಟ್ಯಾಂಡ್ಗಳನ್ನು ಕೆಡವಿಬಿಟ್ಟು ಮೀನುಗಾರರು ರಸ್ತೆಯಲ್ಲಿ ಮಾರಾಟ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಮೀನು ಒಂದು ತಾತ್ಕಾಲಿಕವಾದ ಶೆಡ್ಡನ್ನು ನಿರ್ಮಾಣ ಮಾಡಿ ಮೀನುಗಾರರಿಗೆ ಅಲ್ಲಿ ಮೀನು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ನಾವು ನಮ್ಮ ಪ್ರಜಾ ವಿಕಾಸ ಸೇವಾ ಟ್ರಸ್ಟ್ ಮತ್ತು ದಾಸ್ ಪ್ರಕಾಶ್ ಫೌಂಡೇಶನ್ನ ಜೊತೆಯಲ್ಲಿ ನಾವು ಹೋರಾಟ ಮಾಡಿದ್ದೆವು. ಈಗಲ್ಲ, ಅದೊಂದು 10-15 ವರ್ಷಗಳ ಮುಂಚಿನ ಮಾತಿದ್ದು. ಇಂಥದ್ದೆಲ್ಲ ಇರುವಾಗ ನಾನು ಕೇಳುವಂಥದ್ದು, ಒಬ್ಬ ಜನಪ್ರತಿನಿಧಿ ಮತ್ತೊಬ್ಬ ಅಧಿಕಾರಿ ಏನು ಮಾಡಬೇಕು ಇದಕ್ಕೆಲ್ಲ? ಇದಕ್ಕೆಲ್ಲ ಸೂಕ್ತ ಪರಿಹಾರ ಹೊಂದಿರಬೇಕು. ಈಗ ನಾವು ಯೋಜನೆಗಳ ಹಾಕ್ಕೊಂಡು ಹೋಗೋದು ದೊಡ್ಡದಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಸ್ಥಳೀಯ ಜನರ ಸಹಕಾರ ಕೂಡ ಅತ್ಯಂತ ಪ್ರಮುಖವಿರುವಂಥದ್ದು. ಅದಕ್ಕೆ ನಾವು ಯಾವತ್ತೂ ಹೇಳ್ತೇವೆ, ವಾರ್ಡ್ ಕಮಿಟಿಯನ್ನು ರಚನೆ ಮಾಡಿ, ಅಲ್ಲಿಯ ಜನರಿಗೆ ಅದನ್ನು ಕೊಡಿ, ಅವರಿಗೆ ನೋಡಿ ನಿಮ್ಮ ವಾರ್ಡಲ್ಲಿ ಇಂಥ ನಾವು ಇದಕ್ಕೆ ತರ್ತೇವೆ. ಯಾಕೆಂದರೆ ಮಹಾನಗರ ಪಾಲಿಕೆಯಲ್ಲಿ ಯಾವುದು ಹಂಪನಘಟ್ಟ ಇರ್ಬೋದು ಅಥವಾ ಇನ್ನೊಂದು ಯಾವುದೇ ಕ್ಷೇತ್ರ, ಅದು ಯಾವುದಾದ್ರೂ ಒಂದು ವಾರ್ಡಿನ ಅಂಡರಲ್ಲೇ ಬರುತ್ತೆ. ಆ ವಾರ್ಡಿನ ಜನರು ಜನಪ್ರತಿನಿಧಿ ಪ್ಲಸ್ ಅಲ್ಲಿ ಹಿರಿಯರೆಲ್ಲ ಕೂತ್ಕೊಂಡು ಆ ಒಂದು ಇದಕ್ಕೆ ಒಂದು ಪರಿಹಾರವನ್ನು ಹುಡುಕುವ ಯೋಜನೆಗಳನ್ನು ಮಾಡ್ಕೋಬೋದು. ಅಲ್ಲಿ ಸ್ಥಳೀಯವಾಗಿ ಸಭೆಗಳನ್ನು ಕರೆದುಬಿಟ್ಟು ಏನು ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಯಾವ ಸಮಯದೊಳಗೆ ಮಾಡಬೇಕಂತ ಅವರ ಇದಕ್ಕೆ ಬಿಟ್ಟುಕೊಟ್ಟಾಗ ಯಾವುದೇ ಕಾಮಗಾರಿಗಳು
ತ್ವರಿತವಾಗಿ ನಡೀಲಿಕ್ಕಾಗುತ್ತೆ ಮತ್ತು ಗುಣಮಟ್ಟದಲ್ಲಿ ಆಗಲಿಕ್ಕಾಗುತ್ತೆ, ಜನರಿಗೆ ಅತ್ಯಂತ ವೇಗವಾಗಿ ತಲುಪಲಿಕ್ಕೆ ಆಗುತ್ತೆ. ಆದ್ದರಿಂದ ವಾರ್ಡ್ ಕಮಿಟಿ ಇಸ್ ಅಲ್ಟಿಮೇಟ್ ಒನ್ ಆಫ್ ದ ಸೊಲ್ಯೂಷನ್, ನಾನು ಅದನ್ನು ಹೇಳಲಿಕ್ಕೆ ಪಡ್ತೇನೆ. ನಿಜ ನಿಜ. ಇನ್ನೊಂದು ವಿಚಾರ ಮಾರುಕಟ್ಟೆಗೆ ಸಂಬಂಧಪಡೋದಾದ್ರೆ, ಸುರತ್ಕಲ್ನಲ್ಲಿ ಹೊಸ ಮಾರ್ಕೆಟ್ ಅನ್ನು ಮಾಡಿದ್ರು, ಆ ಪರಿಸ್ಥಿತಿ ಈಗ ಹೇಗಿದೆ? ಅಲ್ಲ, ನೀವು ಒಂದೊಂದು ಪ್ರಶ್ನೆಗಳು ಕೂಡ ಏನು ಅದೂರಿಯಾಗಿ ಅಂದರೆ ಯಾವುದು ಪೂರ್ಣ ಆಗಿಲ್ಲ ಅಥವಾ ಯಾವುದು ಪೂರ್ಣ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಅನೇಕ ವರ್ಷಗಳಿದೆ, ಅಂಥ ಪ್ರಶ್ನೆಗಳನ್ನು ಕೇಳ್ತಿದ್ರಿ. ನಾನು ಅದಕ್ಕೇನು ಉತ್ತರ ಕೊಡಬೇಕು ನಂಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾನು ಆವಾಗ ಪ್ರಾರಂಭದಲ್ಲಿ ಹೇಳುವಂಥದ್ದು ಎಲ್ಲವೂ ಚುನಾವಣೆಯ ಪ್ರಣಾಳಿಕೆ ಇನ್ನೊಂದು ಮುಖವನ್ನು ಚುನಾವಣೆ ಸಮಯದಲ್ಲಿ ತೋರಿಸ್ತಾ ಇದ್ದಾರೆ ಇವರು. ಇವತ್ತು ನಾನು ಅವಾಗ ಹೇಳಿದಾಗೇನೆ, ನಾನು ಬರುವಾಗ ನೀವು ಇದನ್ನು ಕರೆದಾಗ ನಾನು ನೋಡ್ಕೊಂಡು ಬಂದೆ, 2,253 ಮಿಕ್ಕು ಕೋಟಿ ರೂಪಾಯಿ ಅನುದಾನ ಬಂತು ನಮ್ಮ ಕಾಮಗಾರಿಗೆ ಹಾಕಿದ್ದಾರೆ. ಆದರೆ ಅಷ್ಟು ಕಾಮಗಾರಿಗಳು ಯಾವಾಗ ಪೂರಪೂರ್ಣ ಆಗುತ್ತೆ, ಯಾವಾಗ ಜನರಿಗೆ ತಲುಪುತ್ತೆ? ಕಳೆದ ವರ್ಷದ ಏನು ಶಿಲಾನ್ಯಾಸ ಮಾಡಿದಂಥ ಕಳೆದ ಚುನಾವಣೆ ಸಮಯದಲ್ಲೋ ಅಥವಾ ಕಳೆದ ವರ್ಷದಲ್ಲೋ ಮುಂಚೆ ಏನು ಮಾಡಿದೆ, ಅದು ಎಲ್ಲಿ ತಲುಪಿತ್ತು, ಇದನ್ನೆಲ್ಲವನ್ನು ಒಂದ್ಸಲ ಕೂತ್ಕೊಂಡು ಮಾತಾಡಬೇಕಾಗುತ್ತೆ. ಇದರ ಬಗ್ಗೆ ಸಹ ನಾನು ಒಂದ್ಸಲ ಆಲೋಚನೆ ಮಾಡಿ ಕೋರ್ಟಿಗೆ ಇದನ್ನು ಹಾಕಬೇಕಾಗುತ್ತೆ ನಮಗೆ. ಯಾಕೆಂದರೆ ನೀವು ಪ್ರತಿ ವರ್ಷವೂ ಜನರನ್ನು ಮೋಸ ಮಾಡ್ತಾ ಇದ್ದೀರಿ, ಯಾವುದೇ ರಾಜಕೀಯ ಪಕ್ಷ ಬರಲಿ, ಏನು ಮಾಡ್ತಾ ಹಾಕಿದ್ದೀರಿ ಅದನ್ನು ಪೂರ್ಣ ಮಾಡುವ ಪ್ರಯತ್ನ ಮಾಡಿ. ಅದು ಕೇವಲ ಒಂದು ಪ್ರಣಾಳಿಕೆಯ ವಸ್ತುವಾಗಿರಬಾರ್ದು, ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು. ಇಲ್ಲಾದರೆ ನೀವು ಜನರನ್ನು ಮೋಸ ಮಾಡ್ತಾ ಇದ್ದೀರಿ, ಯಾರೇ ಇರಲಿ, ಅದು BJP ಕಾಂಗ್ರೆಸ್ ಎರಡು ನಾಣ್ಯದ ಮುಖಗಳು, ಒಂದು ನಾಣ್ಯದ ಎರಡು ಮುಖಗಳೇ, ವ್ಯತ್ಯಾಸಗಳೇನೇನು ತೆಗೆಯಲಿಕ್ಕೆ ಏನಿಲ್ಲ. ಆದರೆ ಆ ಎರಡೂ ರಾಜಕೀಯ ಪಕ್ಷಗಳು ಅಥವಾ ಇನ್ಯಾವುದೇ ರಾಜಕೀಯ ಪಕ್ಷಗಳೇ ಬರಲಿ, ನಾನು ಪಕ್ಷದ ಬಗ್ಗೆ ಮಾತಾಡೋದಂತಲ್ಲ, ಜನರಿಗೆ ನೀವು ಪ್ರೊಜೆಕ್ಟನ್ನು ಅಥವಾ ಯಾವುದೇ ಒಂದು ಯೋಜನೆಯನ್ನು ತರುವಾಗ ಅದನ್ನು ಯಾವ ಸಮಯದೊಳಗಡೆ, ಈಗ ನಾನು ಒಂದು ಇದಕ್ಕೆ ಶಿಲಾನ್ಯಾಸ ಮಾಡಿದರೆ ಆ ಶಿಲಾನ್ಯಾಸದಲ್ಲಿ ಬರೀಬೇಕು, ನಾನು ಇಂಥ ಸಮಯದಲ್ಲಿ ಪ್ರಾರಂಭ ಮಾಡ್ತೇನೆ, ಇಂಥ ಸಮಯದಲ್ಲಿ ಮುಗಿಸ್ತೇನೆ, ಆವಾಗಾದರೆ ಆ ಶಿಲಾನ್ಯಾಸ ಮಾಡೋ ಯೋಗ್ಯತೆ ಬರುತ್ತೆ. ಇಲ್ಲಾದ್ರೆ ಅದನ್ನ ಕೇವಲ ಒಂದು ಚಪಡಿ ಕಲ್ಲು ಅಂತ ಹೇಳ್ಬಿಟ್ಟು ಕವಚಿ ಅದು ಮಣ್ಣು ಹಾಕುದು ಉತ್ತಮ. ನಿಜ ನಿಜ. ಮತ್ತೊಂದು ವಿಚಾರ, ಆಗ್ಲಿ, ಪುರಭವನದ ಬಳಿ ಪಾದಚಾರಿಗಳಿಗೆ ಕೆಳಸೇತುವೆ ನಿರ್ಮಾಣ ಎಲ್ಲ ಆಗ್ತಾ ಇದೆ. ಅದ್ರ ಮುಂಚೆ ಜನರಿಗೆ ಶೌಚಾಲಯ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಿ. ಇವತ್ತು ನಾನು ಮೊನ್ನೆ ಇಲ್ಲೇ ಕೂತ್ಕೊಂಡು ಇದೇ ನಮ್ಮ ಇದರ ವಿಚಾರದಲ್ಲೇ ಚರ್ಚೆಗೆ ಬಂತು, ರಸ್ತೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ ಇಲ್ಲ, ಅದರೊಳಗೆ ಪಾಪ ಸ್ತ್ರೀಯರ ಪರಿಸ್ಥಿತಿ ಅಂತೂ ಚಿಂತಾಜನಕ ಇರುತ್ತೆ. ಇರುವ ಒಂದಿಷ್ಟು ಟಾಯ್ಲೆಟ್ಗಳನ್ನು ಬಾಗಿಲು ಮುಚ್ಚಿದೆ, ಕದ್ರಿಯಲ್ಲಿದೆ ಅದು ಬಾಗಿಲು ಮುಚ್ಚಲ್ಪಟ್ಟಿದೆ, ಅದರೊಳಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲದಿರುವಂಥದ್ದು. ಪೇ ಶೌಚಾಲಯಗಳು, ಹಣ ಕೊಟ್ಟು ನಾವು ಶೌಚಾಲಯವನ್ನು ಉಪಯೋಗ ಮಾಡಿದರೂ ಕೂಡ ನೈರ್ಮಲ್ಯದ ಕೊರತೆ ಎದ್ದು ಕಾಣುತ್ತೆ. ಈಗ ನಿಮ್ಮದು ಈ ಅಂತ ಈ ಶೌಚಾಲಯ ಅನ್ನುವಂಥ ವಿಚಾರ ಬಂದಿದೆ. ಯಾವುದು ಈ ಟಾಯ್ಲೆಟ್? ಹಾಂ, ಈ ಟಾಯ್ಲೆಟ್ ಅಂತ ನಾನು ಮೊನ್ನೆ ನಾನು ಮತ್ತು ಸೂರಜ್ ಅಂತ ಹೇಳಿಬಿಟ್ಟು ಒಬ್ಬರು NGO ಅವರು ಕೂತ್ಕೊಂಡು ಒಂದು ಕಡೆಯಲ್ಲಿ ಚರ್ಚೆ ಮಾಡುವಾಗ ಅವ್ರು ಹೇಳಿದರು, ಆ ಒಂದು ಅಜ್ಜಿ ಆ ಹಣವನ್ನು ಇಟ್ಕೊಂಡಿದೆ, ಪಾಪ ಅದಕ್ಕೆ ಹೇಗೆ ಏನು ಮಾಡಬೇಕೆಂಬುದು ಗೊತ್ತಿಲ್ಲ. ನಿಜ. ಆ ಅಜ್ಜಿ ಒಳಗೋದನಂತ ನಾವು ಹೇಳಿದ್ವಿ, ಅಜ್ಜಿ ಇದಕ್ಕೆ ಹಣ ಹಾಕಿ ಆಮೇಲೆ ಒಳಗೋಗಿ ಬಾಗಿಲು ಮುಚ್ಚಿ. ಅಜ್ಜಿ ಹೇಳುತ್ತೆ, ಮಗ ನನಗೆ ಹೊರ ಬರಲಿಕ್ಕೆ ಹೆದರಿಗೆ ಆಗುತ್ತೆ, ನಾನು ಒಳಗೆ ಸಿಕ್ಕಾಕೊಂಡ್ರೆ, ನೀವು ದಯವಿಟ್ಟು ನನ್ನ ಮೊಮ್ಮಕ್ಕಳ ಸಮ ಅಲ್ಲ, ನೀವು ಸ್ವಲ್ಪ ಹೊರಗಡೆ ನಿಂತ್ಕೊಳ್ಳಿ, ನಾನು ಒಳಗೋಗಿ ಬರ್ತೇನೆ. ಇನ್ನೇನು ಮಾಡಬೇಕು ಇದೆಲ್ಲ ಎಂತ ಕೇಳಿ, ಜನರಿಗೆ ಗೊತ್ತಿಲ್ಲದಂಥ ಯೋಜನೆಗಳನ್ನು ಸಮಾಜಕ್ಕೆ, ಅದಕ್ಕೂ ಕೂಡ ಎಷ್ಟು ಕೋಟಿ ಎಷ್ಟು ಲಕ್ಷ ಅಂತ ಹೇಳಿದರು, ನನಗೆ ಆಶ್ಚರ್ಯ ಆಗುತ್ತೆ. ಇದರೊಳಗೆ ಇನ್ನೂ ಕೂಡ ಆಗ್ತಾ ಇದೆ ಈ ಟಾಯ್ಲೆಟ್ ಅನ್ನುವಂಥದ್ದು ಇನ್ನೂ ಕೂಡ ಕೆಲವೊಂದು ಕಡೆಯಲ್ಲಿ ಸ್ಥಾಪನೆ ಮಾಡಬೇಕಂತ ಇದ್ದಾರೆ. ಬಟ್ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ಜನರಿಗೆ ತಿಳುವಳಿಕೆ ಮೂಡಿಸ್ತಾ ಇಲ್ಲ ಅವರು, ಕೇವಲ ಇಂಥದ್ದನ್ನ ಮಾಡ್ತಾ ಹೋಗ. ಅಲ್ಲ, ನಾನು ಹೇಳೋದು ಅದರೊಳಗೆ ನೋಡಿ, ಅದಕ್ಕೆ ಅವ್ರು ಕೊಟ್ಟಿರೋ ಪ್ರೊಜೆಕ್ಟ್, ಏಕೆಂದ್ರೆ ನನಗೆ ಗೊತ್ತಿದ್ದಾಗೆ BSNL ಅವರು ಒಂದು ಪ್ರೊಜೆಕ್ಟ್ ಅನ್ನು ಟೆಂಡರ್ ಮುಖಾಂತರ ಕರೆದಿದ್ರು, ನಾನು ಅದು ನೋಡಿದೆ. ಆ ಟೆಂಡರ್, ಇಡೀ ಟೆಂಡರ್ನ ಸರ್ಕಾರದ ತೆರಿಗೆ ಎಲ್ಲವೂ ಸೇರಿ ಅದಕ್ಕೆ 150,000, 175,000 ಏನೋ ಕರೆದಿದ್ರು ಅವರು ಟೋಟಲಿ ಅಲ್ಟಿಮೇಟ್. ನಾನು ಅದರ ಎಸ್ಟಿಮೇಟ್ ತೆಗೆದು ನೋಡಿದಾಗ 135,000 ಮತ್ತು ಕಾಂಟ್ರಾಕ್ಟರ್ ಲಾಭ ಮತ್ತೊಂದಿಷ್ಟು ಅದೆಲ್ಲ ಹಾಕಿಬಿಟ್ಟು ಅವ್ರು ಮಾಡಿದ್ದು. ಹಾಗಾದರೆ ರಾಜ್ಯ ಸರ್ಕಾರದ ಇಲ್ಲಿಯ ಟೆಂಡರ್ಗಳು 5-6 ಲಕ್ಷ ಇದೆ. ಹಾಗಾದರೆ ನೋಡಿ, ಇದಕ್ಕೂ ಅದಕ್ಕೂ ವ್ಯತ್ಯಾಸಗಳನ್ನು ನೋಡಿ. ಇಲ್ಲಿ 1.5-2 ಲಕ್ಷ, ಅಲ್ಲಿ 5-6 ಲಕ್ಷ. ಆದರೆ ಅದೇ ಟಾಯ್ಲೆಟು, ಇಲ್ಲೂ ಕೂಡ ಅದೇ ಟಾಯ್ಲೆಟ್. ಹಾಗಾದರೆ ಇಲ್ಲಿಂದ ಅಲ್ಲಿಗೆ 4 ಲಕ್ಷ ರೂಪಾಯಿ ಹೆಚ್ಚುವರಿ ಅಂದರೆ ಅದು ಯಾರ ಹಣ, ಯಾಕೆ ಆ ಥರ ಆಗ್ತಾ ಇದೆ, ಇದರ ಬಗ್ಗೆ ಯಾರಾದರೂ ಒಂದು ಚಕಾರ ಹತ್ತಾನ? ಕೇವಲ ನನ್ನ ಪಕ್ಷ, ನನ್ನ ರಾಜಕೀಯ ಇದನ್ನು ಮಾತ್ರ ಮಾತಾಡ್ತೇನೆ ವಿನಃ. ಆಮೇಲೆ ಚುನಾವಣೆ ಗೆದ್ದ ನಂತರ ಅಲ್ಲಿ ಅಥವಾ ಅವರ ಪಕ್ಷ ಬಂದರೆ ಅಥವಾ ಬಾರದೆ ಹೋದರೆ ಸುಮ್ಮನೆ ರಸ್ತೆಯಲ್ಲಿ ನಿಂತ್ಕೊಂಡು ಗೊಣಗ್ತಾನೆ ವಿನಃ. ಚುನಾವಣೆ ಸಮಯದಲ್ಲಿ ನನ್ನ ಕರ್ತವ್ಯ ಏನು, ಯೋಗ್ಯ ಅಭ್ಯರ್ಥಿಗಳು ಯಾರು, ಅವರು ಯಾರು ಭ್ರಷ್ಟರಲ್ಲ, ಇದನ್ನೆಲ್ಲ ಚಿಂತನೆ ಮಾಡುವಂಥದ್ದು ಯಾವುದೂ ಇಲ್ಲ. ಏಕೈಕಿ ವೋಟ್ ಮಾಡಿದ್ರೆ ಮತ್ತೆ ಗುಣಕ್ಲಿಕ್ಕೆ ಶುರು ಮಾಡ್ತಾರೆ. ಇದು ನೋಡಿ, ನಾನು ಹೇಳುವಂಥದ್ದು BSNLಗೆ ಇರುಗು ಎರಡೇ ವ್ಯತ್ಯಾಸ, ಹೆಚ್ಚು ದೂರ ಅವಶ್ಯಕತೆ ಇಲ್ಲ. ಯಾಕೆಂದರೆ BSNL 1.5-2 ಲಕ್ಷದಲ್ಲಿ ಟಾಯ್ಲೆಟ್ ಆಗುತ್ತೆ, ಇದ್ರೆ ಇಲ್ಲಿಂದ 5-6 ಲಕ್ಷ. ಅದೇ ಟಾಯ್ಲೆಟ್, ಈ ಟಾಯ್ಲೆಟ್, ಇಲ್ಲೂ ಕೂಡ ಅದೇ. ಹೌದು,
ಸ್ವಚ್ಛ ಗ್ರಾಮ ಸ್ವಚ್ಛ ಎಂತ ಸ್ವಚ್ಛ ಭಾರತ ಇದರ ಅಡಿಯಲ್ಲಿ ಬರುವಂತ ಇದು ಕೂಡ ಅಷ್ಟೆ. ಮತ್ತೆ ಎರಡನೇದಾಗಿ ಅದನ್ನು ಬಳಸಿಕೊಳ್ಳುವ ರೀತಿ ಕೂಡ, ನಾನು ಅದೇ ಅಮ್ಮ ಅಜ್ಜಿ ಹೇಳಿದ್ರು ನೋಡಿ, ನಾನು ಮಗ ನೀ ಮೊಮ್ಮಗನ ಸಮ ನೀವು ಹೊರಗಡೆ ನಿಂತ್ಕೊಳ್ಳಿ ನಾನು ಹೋಗಿ ಬರ್ತೇನೆ ಅಂತ ಹೇಳುವಾಗ ನನಗೆ ಅಯ್ಯೋ ನಮಗೆ ಅಯ್ಯೋ ಅನಿಸ್ತದೆ, ಪಾಪ ಅಜ್ಜಿಗೆ ಗೊತ್ತಿಲ್ಲ. ಆದರೆ ಅಜ್ಜಿಗೆ ಅಷ್ಟು ಗೊತ್ತಿದೆ ರಸ್ತೆಯಲ್ಲಿ ಗಲೀಜು ಮಾಡಬಾರ್ದು, ನಾನು ಅದಕ್ಕೋಸ್ಕರ ಟಾಯ್ಲೆಟ್ ಎಲ್ಲ ಹುಡ್ಕೊಂಡು ಬಂದರು, ಪಾಪ ಸಿಕ್ಕಿಲ್ಲ. ಲಾಸ್ಟಿಗೆ ಅವ್ರನ್ನ ಕರ್ಕೊಂಡೋಗಿ ನಾವು ಬೇರೊಂದು ಕಡೆಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಬಂದೆವು. ಇಂಥ ಪರಿಸ್ಥಿತಿಯಲ್ಲಿರುವಾಗ ನೀವು ಏನು ರಸ್ತೆಗಳು ಕಾಂಕ್ರೀಟೀಕರಣ ಆಗಬೇಕು, ಮತ್ತೊಂದು ಮಗದೊಂದು ಏನು ಸಿಂಗಾಪುರ ಲಂಡನ್ ಪ್ಯಾರಿಸ್ ಮಾತಾಡೋ ಮುಂಚೆ ಸಾಮಾನ್ಯ ಜನರಿಗೆ ಪ್ರಾಥಮಿಕವಾದ ನೈಸರ್ಗಿಕವಾದ ಪ್ರಕ್ರಿಯೆಗಳನ್ನು ಇದು ಮಾಡಿಕೊಳ್ಳೋಕೆ ಬೇಕಾದಂಥ ಈ ವ್ಯವಸ್ಥೆಯನ್ನು ನೀವು ಮಾಡೋದು ಬಿಟ್ಟು ಸುಮ್ಮನೆ ಇದೆಲ್ಲ ಎಂಥದ್ದು ಮಾಡಬೇಕು ಬೇಡಂತಿಲ್ಲ. ಪ್ರಾಥಮಿಕವಾಗಿ ಏನು ಬೇಕು? ಪ್ರಾಥಮಿಕವಾಗಿ ಶೌಚಾಲಯಗಳು ಬೇಕು, ಪಾದಚಾರಿಗಳ ನಡೆಯಲಿಕ್ಕೆ ಫುಟ್ಪಾತ್ ವ್ಯವಸ್ಥೆಗಳು ಬೇಕು, ಅಥವಾ ಒಂದು ಮರಗಿಡಗಳು ಬೇಕು ನೆರಳಿಗೆ. ಇವತ್ತಿನ ವಾತಾವರಣ ಇವತ್ತು ನೀವು ನೋಡಿರ್ಬೋದು ಶೆಕೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿಬಿಟ್ಟು. ಇದನ್ನೆಲ್ಲವನ್ನು ಗಮನಿಸಿಕೊಂಡಾಗ ನಾವಿವತ್ತು ಮಂಗಳೂರನ್ನ ಎಲ್ಗೋ ಒಂದು ಕಡೆಯಲ್ಲಿ ತಗೊಂಡು ಹೋಗ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ನಾನು ವಾಟ್ಸಪ್ಪಲ್ಲಿ ಒಂದು ಮಾಹಿತಿಯನ್ನು ಹಾಕಿದೆ ನಿನ್ನೆಲ್ಲ ಮೊನ್ನೆ, ನಿಮ್ಮ ಪರಿಸರದಲ್ಲಿ ನಿಮ್ಮ ಟ್ಯಾರಿಸ್ ಮೇಲುಗಡೆ ಒಂದಿಷ್ಟು ನೀರನ್ನು ಹಿಡಿ, ಒಂದಿಷ್ಟು ಅಕ್ಕಿ ಕಾಳನ್ನು ಹಾಕಿ, ಪಕ್ಷಿಗಳು ಸಾಯ್ತಾ ಇದ್ದಾವೆ ಮುಂದೆ ಸಾಯುತ್ತೆ ನೀರಿಲ್ಲ. ಇದನ್ನು ಎಷ್ಟು ಜನರು ಮಾಡ್ತೀರಿ? ನೀವು ಅದನ್ನು ಮಾಡಿ, ಒಂದಿಷ್ಟು ತೊಟ್ಟಿಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡೋದಕ್ಕೆ ನೀರಾಕಿ ಪಕ್ಷಿಗಳು ಪ್ರಾಣಿಗಳು ಕುಡಿಯಲಿ, ಅದನ್ನು ಮಾಡಿ. ನೀವು ಬೇರೆದಕ್ಕೆಲ್ಲ ಅಭಿವೃದ್ಧಿ ಅಂತೇಳಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಬೇಡಂತ ಹೇಳ್ತಿಲ್ಲ, ಅಭಿವೃದ್ಧಿ ಬೇಕು. ಆದರೆ ಆ ಅಭಿವೃದ್ಧಿಗಳ ಜೊತೆಯಲ್ಲಿ ಬೇರೆ ಚಿಂತನೆ ಕೂಡ ಅಗತ್ಯ ಅಂತ ನಾನು. ಎಸ್ ವೀಕ್ಷಕರು, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಶಂಕುಸ್ಥಾಪನೆಯನ್ನ ಮಾಡ್ತಾರೆ, ಆದ್ರೆ ಆ ಕಾಮಗಾರಿಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗುತ್ತೆ ಅಂತ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಯೋಜನೆಗಳಾಗಬೇಕು, ಒಂದು ಸ್ಮಾರ್ಟ್ ಸಿಟಿ ಅನ್ನುವಂತಹ ಕನಸು ನನಸಾಗಬೇಕಾದ್ರೆ ಮೂಲಭೂತವಾಗಿ ಬೇಕಾದಂತಹ ವ್ಯವಸ್ಥೆಗಳು ಮೊದಲು ಆಗ್ಬೇಕನ್ನುವಂಥದ್ದು, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ನಾವು ಒಂದಿಷ್ಟು ಯೋಜನೆಗಳ ಬಗ್ಗೆ ಮಾತಾಡಿದ್ವಿ. ಈ ಎಲ್ಲ ಯೋಜನೆಗಳು ಈ ಹಿಂದೆ ಕೂಡ ಶಂಕುಸ್ಥಾಪನೆ ಅಥವಾ ಈ ಹಿಂದೆ ಕೂಡ ಈ ಯೋಜನೆಗಳು ಆಗ್ಬೇಕು ಅನ್ನುವಂಥದ್ದಿತ್ತು, ಬಟ್ ಇವು ಯಾವುದೇ ರೀತಿಯ ಯೋಜನೆಗಳು ಕೂಡ ಆಗಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಯೋಜನೆಗಳಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಅದೇ ರೀತಿ ಒಂದು ಸ್ಮಾರ್ಟ್ ಸಿಟಿ, ಒಂದು ಸುಂದರವಾದಂತಹ ಮಂಗಳೂರು ನಗರ ರೂಪುಗೊಳ್ಬೇಕಂದ್ರೆ ಏನೆಲ್ಲ ವ್ಯವಸ್ಥೆಗಳು ಆಗಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ದಿನಮಾನಗಳಲ್ಲಿ ಜನರು ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾದಂತಹ ಅಗತ್ಯತೆ ಕೂಡ ಒಂದು ಕಡೆ ಇದೆ. ಎಸ್, ಈಗಾಗಲೇ ಧರ್ಮೇಂದ್ರ ಅವರೇ ನಾವು ಸಾಕಷ್ಟು ಯೋಜನೆಗಳ ಬಗ್ಗೆ ಮಾತಾಡಿದ್ವಿ, ಬಟ್ ಇವು ಯಾವ ಯೋಜನೆಗಳು ಕೂಡ ಹೊಸದಾಗಿ ಮಾಡಿರುವಂಥದ್ದಲ್ಲ. ಈ ಹಿಂದೆಯಿಂದ ಯೋಜನೆಗಳಾಗುತ್ತೆ ಆಗುತ್ತೆ ಅನ್ನುವಂಥದ್ದಿಟ್ಟು, ಬಟ್ ಇವತ್ತಿಗೂ ಕೂಡ ಆಗಲಿಲ್ಲ. ಆದರೆ ನಾವೊಂದು ಮೂಲಭೂತವಾಗಿ ನಮ್ಮ ಮಂಗಳೂರು ನಗರ ಈಗಾಗಲೇ ಒಂದು ಸ್ಮಾರ್ಟ್ ಸಿಟಿ ಅನ್ನುವಂಥ ಕಲ್ಪನೆ ಬಂದುಬಿಟ್ಟಿದೆ. ಹಾಗಾಗಿ ಇಂಥ ಒಂದು ಕಲ್ಪನೆ ಇರಬೇಕಂದ್ರೆ ಒಂದು ಸುಂದರವಾದಂಥ ನಗರ ಕೂಡ ನಮ್ಮದು ಇರಬೇಕಾಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಸ್ವಚ್ಛತೆಯ ಕಡೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಇವತ್ತು ಅದ್ರ ಮಟ್ಟಿಗೆ ನೀವು ಈಗಾಗಲೇ ಮಾತಾಡಿದ್ರೆ ಒಂದು ಟಾಯ್ಲೆಟ್ ವ್ಯವಸ್ಥೆಗಳಾಗಿರ್ಬೋದು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ. ಹಾಗಂದ್ರೆ ಒಂದು ಸ್ವಚ್ಛತೆಯಲ್ಲೂ ಕೂಡ ನಮ್ಮ ಮಂಗಳೂರು ನಗರ ಇವತ್ತು ಬಹಳ ಹಿಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು, ನಮ್ಮ ಮಂಗಳೂರಿಗೆ ಸಾಕಷ್ಟು ಜನ ಇವತ್ತು ಪ್ರವಾಸಿಗರು ಬರ್ತಾರೆ, ಯಾಕಂದ್ರೆ ಒಂದು ಪ್ರವಾಸಿ ತಾಣ ಅಂತ ನಾವು ಮಂಗಳೂರನ್ನ ಕರಿತೀವಿ. ಹಾಗಾದ್ರೆ ಒಂದು ಸುಂದರವಾದಂತಹ ನಗರ ಇರಬೇಕಂದ್ರೆ ಮುಖ್ಯವಾಗಿ ಏನ್ ಬೇಕಾಗುತ್ತೆ? ಅಲ್ಲ, ಮುಖ್ಯವಾಗಿ ಅತ್ಯಂತ ಪ್ರಮುಖವಾಗಿ ಇಲ್ಲಿ ಆಯ್ಕೆ ಆಗಿರುವಂತಹ ಶಾಸಕನಿಗೆ ಇಚ್ಛಾಶಕ್ತಿಯ ಇದು ಬೇಕು. ಭ್ರಷ್ಟಾಚಾರದ ರಹಿತ ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಇದೆ ನೋಡಿ. ನಾನು ಅದಕ್ಕೆ ಹೇಳುವಂಥದ್ದು, ಅದ್ರ ಹೇಳುವ ಮುಂಚೆ ಒಂದು ಎರಡು ನಿಮಿಷ, ಕುಡ್ಸಂಪಿ ಯೋಜನೆಯಲ್ಲಿ ಅದರ ಎಲ್ಲ ಅಂಕಿಅಂಶಗಳನ್ನು ತೆಗೆದ್ರೆ ಅದರೊಳಗೆ ಪಾರ್ಕಿನ ವ್ಯವಸ್ಥೆ, ಪಾರ್ಕಿಂಗ್ ಅಲ್ಲ ಪಾರ್ಕ್, ಮಕ್ಕಳ ಆಟಾಡಲಿಕ್ಕೆ ಮೈದಾನಗಳು, ಪಾರ್ಕ್ ಬೇಕು, ಆಟಾಡಲಿಕ್ಕೆ ಮೈದಾನ ಬೇಕು, ಶೌಚಾಲಯಗಳು ಬೇಕು, ಬಸ್ ಸ್ಟ್ಯಾಂಡ್ಗಳು ಬೇಕು, ಇಂಥದ್ದೆಲ್ಲ ಅನೇಕ ಯೋಜನೆಗಳಿಗೆ ಹಣವನ್ನು ತೆಗೆದಿಟ್ಟು ಅದನ್ನು ಲೋನ್ ಅನ್ನು ಮಾಡಿ, ಅದರ ಜೊತೆ ಜೊತೆಯಲ್ಲಿ ಚರಂಡಿ ಒಳಚರಂಡಿಗಳು ಸಮರ್ಪಕವಾದ, ಸ್ಪಷ್ಟವಾಗಿ ಹೇಳುವಂಥದ್ದು ಸಮರ್ಪಕವಾದ ಒಳಚರಂಡಿ ಮತ್ತು ಚರಂಡಿ. ಇವತ್ತು ಸಮರ್ಪಕ ಎಂಬ ಶಬ್ದವನ್ನು ತೆಗೆದು ಒಳಚರಂಡಿ ಚರಂಡಿ ಆಗಿದೆ. ರಸ್ತೆಗಳ ಕೊಳಚೆ ನೀರುಗಳು ರಸ್ತೆಯಲ್ಲಿ ನಡೀತಾ ಇದೆ. ಆ ಯೋಜನೆಯನ್ನು ತಂದಂತಹ ಆವತ್ತಿನ ಡೈರೆಕ್ಟರ್ ಶಾಸಕ ಇವರು ಇವತ್ತು ಶಾಸಕರಾಗಿದ್ದಾರೆ.
ಭ್ರಷ್ಟಾಚಾರವನ್ನು ಮಾಡಿದವರು ಇವತ್ತು ಮಂಗಳೂರಿನ ಶಾಸಕರಾಗಿದ್ದಾರೆ. ಮಂಗಳೂರು ದಕ್ಷಿಣ ಅಂದರೆ ನಮ್ಮ ಮತದಾರರ ಇಚ್ಛಾಶಕ್ತಿ ಯಾವ ಮಟ್ಟಕ್ಕಿದೆ ಎಂಬುದನ್ನು ನಾವು ನೋಡ್ಕೋಬೇಕಾಗುತ್ತೆ. ಒಬ್ಬ ಭ್ರಷ್ಟನನ್ನು ಇನ್ನಷ್ಟು ಭ್ರಷ್ಟಾಚಾರ ಮಾಡಿ ಅಂತ ಹೇಳಿಬಿಟ್ಟು ಆಯ್ಕೆ ಮಾಡಿ ಕಳಿಸಿಕೊಡ್ತೇವೆ ಅಂದರೆ ನಾವು ಸ್ಮಾರ್ಟ್ ಸಿಟಿಯ ಬಗ್ಗೆ ಚಿಂತನೆಯನ್ನು ಮಾಡಿ ಅರ್ಥ ಏನಿದೆ ಹೇಳಿ. ಆದರೂ ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತೇನೆ ನೋಡಿ, ನಮ್ಮದು ಪ್ರವಾಸಿಗರ ನಗರ, ಇಲ್ಲಿ ಪ್ರವಾಸ ತಾಣಕ್ಕೆ ಅನೇಕ ವಿಫಲ ಅವಕಾಶಗಳಿದೆ. ಆದರೆ ಆ ಪ್ರವಾಸಿಗರನ್ನು ನಮ್ಮ ಕಡೆ ಎಳಿಬೇಕಾದ್ರೆ ಅಥವಾ ವಿದೇಶಿಯರು ನಮ್ಮ ಕಡೆ ಬರಬೇಕಾದ್ರೆ ಅಥವಾ ಅನ್ಯ ರಾಜ್ಯರು ನಮ್ಮ ಕಡೆ ರಾಜ್ಯದ ಜನ ಅವರಿಗೆ ಪ್ರಾಥಮಿಕವಾದ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ಬೇಕು. ಅತ್ಯಂತ ಪ್ರಮುಖವಾಗಿ ಅವರಿಗೆ ಶೌಚಾಲಯ. ಒಬ್ಬ ಪ್ರವಾಸಿಗ ಬಂದು ರಸ್ತೆಯಲ್ಲಿ ನಿಂತುಕೊಂಡು ಅವನ ಶಾರೀರಿಕ ನೈಸರ್ಗಿಕವಾದ ಕ್ರಿಯೆಯನ್ನು ಮಾಡಬೇಕಾದ್ರೆ ಅವನು ಮುಜುಗರಕ್ಕೆ ಒಳಗಾಗಬಾರ್ದಲ್ವಾ? ಅದಕ್ಕೆ ಅವನಿಗೇನು ಬೇಕೋ ಅದನ್ನು ನಾವು ಮಾಡುವಂಥದ್ದು. ಎರಡನೇದಾಗಿ ಗಿಡಮರಗಳು, ರಸ್ತೆಗಳು, ಚರಂಡಿ ಒಳಚರಂಡಿಗಳು. ಯಾಕಂದರೆ ಈಗ ನೋಡಿ, ನನ್ನ ಮನೆ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿದೆ, ಅಲ್ಲಿ ಅದು ಪ್ರವಾಸಿಗರದ್ದು, ಅಲ್ಲಿ ಕೋಟೆ ಎಲ್ಲ ಇದೆ, ಅಲ್ಲಿ ಜನ ಹೋಗ್ತಾ ಬರ್ತಾರೆ. ಆದರೆ ಎರಡು ಇಕ್ಕಲುಗಳಲ್ಲಿ ಚರಂಡಿಗಳ ನೀರು ರಸ್ತೆಯಲ್ಲಿ ಹರಿದು ಹೋಗ್ತದೆ, ವಾಸನೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅಂತಹ ಕಡೆಯಲ್ಲಿ ವಿದೇಶಿ ಪ್ರವಾಸಿಗರು ಬಂದಾಗ ಭಾರತದ ಮಾನ ಯಾವ ಮಟ್ಟಕ್ಕೆ ಹೋಗುತ್ತೆ? ನಿಜ. ಈಗಾಗಲೇ ನೀವು ರಸ್ತೆಗಳ ಬಗ್ಗೆ ಮಾತಾಡಿದ್ರಿ, ಯಾಕಂದ್ರೆ ನಾವು ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಜನರನ್ನ ಸಂಪರ್ಕಿಸಿದ ಸಂದರ್ಭದಲ್ಲಿ ಹೇಳ್ತಾರೆ, ಮಂಗಳೂರಿಗೆ ಪ್ರವಾಸಿ ಅಥವಾ ಏನೋ ಒಂದು ಪ್ರವಾಸಿ ಅನ್ನುವಂಥದ್ದು ಒಂದು ಟ್ರಿಪ್ ಅಥವಾ ಏನಾದರೂ ಇಟ್ಟಾಗ ಮಂಗಳೂರಿಗೆ ಬೇಡ ಅನ್ನೋ ಮಾತುಗಳು ಎಷ್ಟೋ ಕಡೆ ಕೇಳಿ ಬರುತ್ತೆ. ಯಾಕಂದರೆ ರಸ್ತೆಗಳು ಸರಿ ಇಲ್ಲ, ಎಲ್ಲೂ ಕೂಡ ಒಂದು ಕಡೆ ಡೈರೆಕ್ಷನ್ ಇಲ್ಲ, ಎಲ್ಲಿ ಹೋಗ್ಬೇಕನ್ನುವಂಥದ್ದು ಫಲಕಗಳೇ ಇಲ್ಲ, ಹಾಗಾಗಿ ಅವರಿಗೂ ಕೂಡ ಗೊತ್ತಾಗೋದಿಲ್ಲ. ಇಂಥ ಪರಿಸ್ಥಿತಿಗಳಿಂದ ಇವತ್ತು ಮಂಗಳೂರಿಗೆ ಬರುವಂಥವರ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಅಲ್ಲ, ನಾವು ಇದೇ ಇಲ್ಲಿ ಏನೋ ಕೂತು, ಮಂಗಳೂರಿನ ಯಾವುದೇ ರಸ್ತೆಗಳಿಗೆ ಹೆಸರಿಲ್ಲ. ಹೌದು, ಯಾವುದೇ ರಸ್ತೆಗಳಿಗೆ ಹೆಸರುಗಳಿಲ್ಲ. ಎಲ್ಲ ಒಂದು 10% ಇದೆಯಾ ಗೊತ್ತಿಲ್ಲ. ಆದರೆ ನಿಜಕ್ಕೂ ನೀವು ಹೇಳಿದಾಗೇನೆ ಯಾವುದೇ ಒಂದು ಸೂಚನಾ ಫಲಕಗಳಿಲ್ಲ, ಎಲ್ಲಿ ಹೇಗೆ ಹೋಗಬೇಕು ಯಾವ ಮಾಹಿತಿ ಕೂಡ ಇಲ್ಲ. ಇದು ನಮ್ಮ ನಮ್ಮ ನಾಳಿದ ಇಲ್ಲಿವರೆಗೆ ಶಾಸಕರ, ಈಗ ಇರುವ ಶಾಸಕರನ್ನು ಸೇರಿಸಿ ಅವರ ದೌರ್ಬಲ್ಯಗಳನ್ನು ಎತ್ತಿ ತೋರಿಸ್ತದೆ. ಅದಕ್ಕೆ ನಾನು ಹೇಳುವಂಥದ್ದು, ನಮ್ಮ ಶಾಸಕರಿಗೆ ನಮ್ಮ ಅಧಿಕಾರಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಮಂಗಳೂರಿನಂಥ ಜಿಲ್ಲೆಗಳಿಗೆ ಬೇಡದಿರೋದಾಗುತ್ತೆ. ಯಾಕೆಂದರೆ ಮಂಗಳೂರಿನಂಥ ಜಿಲ್ಲೆಗಳು ಸಮಾಜದಲ್ಲಿ ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಸ್ಥಾನವನ್ನು ಪಡ್ಕೊಂಡಿದೆ. ಆದರೆ ಅಲ್ಲಿ ಇಂಥವ್ರು ಬಂದಾಗ ನಾವು ಆಯ್ಕೆಯಾಗಿರುವಂಥ ವ್ಯಕ್ತಿಗಳು ಅದನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕೇ ವಿನ ಏನೋ ಒಂದು ಕಡೆಯಲ್ಲಿ ನಾನು ಗೆದ್ದು ಬಂದಿದ್ದೆ, ನನಗೊಂದಿಷ್ಟು ಬೇಕು ಅದನ್ನು ಮಾಡಿಕೊಂಡು. ಈಗ ನೀವು ಲೋಭನವರ ಹೆಸರು ಬಂದಾಗ ಅವರು ಇಷ್ಟು ಕಾಮಗಾರಿಗಳನ್ನು ಮಾಡಿದಾರೆ, ತುಂಬ ಕೆಲಸ ಮಾಡಿದ್ದಾರೆ ಅಂತ ಜನ ಹೇಳುತ್ತಾರೆ ಅಂತ ಕೇಳ್ಪಟ್ಟೆ ನಾನು. ಆದರೆ ಅವರು ಯಾವ ರೀತಿ, ನಾನು ಕೇಳಿದ್ದೇನೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಹೇಳಿ. ರಸ್ತೆ ನಿರ್ಮಾಣ ಮಾಡೋದು ಅದು ಅವ್ರ ಕೆಲಸ ಅಂತಲ್ಲ, ಅದು ಅವರ ಜವಾಬ್ದಾರಿ. ಅದು ಒಂದು ಕಡೆಯಿಂದಲೇ ಮಾತ್ರ ಕಾಮಗಾರಿ ಆಗಿದೆ ಅಂತ ಹೇಳೋದಲ್ಲ. ನೋಡಿ, ನಾನು ಹೇಳಿದ್ದೀನಿ ಕದ್ರಿ ಪಾರ್ಕ್ ಅಲ್ಲಿ ಮಾಡಿದ್ರು, ಕದ್ರಿ ಪಾರ್ಕಿನ ಇವತ್ತು ನಾನು ಆಟಿ ಹಾಕಿದ್ದೇನೆ, ನನಗೆ ಅದಕ್ಕೆ ಉತ್ತರ ಬರಲಿಕ್ಕಿದೆ. ಅದರೊಳಗೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳೋದನ್ನು ನಾನು ಇನ್ನೊಂದು ಸಭೆಯಲ್ಲಿ ಬಂದಾಗ ತಿಳಿಸ್ತೇನೆ. ನಾನು ಎದುರು ಕಡೆ ಪಾರ್ಕ್ ಮಾಡಿದ್ದಾರೆ, ಜಿಂಕೆ ಪಾರ್ಕನ್ನು ತೆಗೆದು ಇನ್ನೊಂದೇನೋ ಪಾರ್ಕ್ ಮಾಡಿದ್ದಾರೆ, ಅಲ್ಲಿ ಜನರಿಗೆ ಹೋಗ್ಲಿಕ್ಕೆ ಅದು ಯಾವುದಕ್ಕೂ ಅಲ್ಲದಂಥ ಒಂದಿಷ್ಟು ಮಾಡಿ ಅದನ್ನು ಉಪಯೋಗ ಬಾರದಂಥ ರೀತಿಯಲ್ಲಿ ಮಾಡಿದ್ದಾರೆ. ನೀವು ಹೋದಾಗ ತಿಳಿತದೆ ನಾವು, ಯಾಕೆಂದರೆ ನಾವು ಅದನ್ನು ವಿರೋಧ ಮಾಡಲಿಕ್ಕೆ ವಿರೋಧಿಸ್ತೇವೆ ಎಂಬುದಾಗ ನೀವು ಖುದ್ದು ಏನು ಮೇಡದವರು ಅದನ್ನು ನೋಡಿ ಹೈಲೈಟ್ ಮಾಡಿ ಜನರಿಗೆ ತಿಳಿಸುವ ಪ್ರಯತ್ನ ಆಗಬೇಕು. ನಿಜ, ಜನರ ತೆರಿಗೆ ಹಣ ಅದನ್ನು ಸುಮ್ಮನೆ ಪೋಲು ಮಾಡಿ ನನ್ನ ಜನರಿಗೆ ಕೆಲಸ ಆಗಬೇಕು, ನನ್ನವರಿಗೆ ಒಂದಿಷ್ಟು ಹಣ ಆಗಬೇಕು ಎಂಬ ದೃಷ್ಟಿಕೋನದಲ್ಲಿ ಹಾಳಾಗಬಾರ್ದು. ಅದರಿಂದ ನಾನು ಕೇಳುವಂಥದ್ದು, ಶಾಸಕರಿಗೆ ಇಚ್ಛಾಶಕ್ತಿ ಬೇಕು. ಮಂಗಳೂರನ್ನು ನೀವು ಹೇಳಿದಾಗೇ ಒಂದು ಸ್ಮಾರ್ಟ್ ಸಿಟಿ ತರಬೇಕಾದ್ರೆ ಮುಂದೆ ಆಯ್ಕೆ ಆಗುವಂಥ ವ್ಯಕ್ತಿ ಅವನು ದೂರ ಯೋಜನೆ, ದೂರಗಾಮಿ ಯೋಜನೆಯನ್ನು ಹೊಂದಿರುವವನಾಗಿರ್ಬೇಕು. ನನ್ನವ, ನನ್ನ ಪಕ್ಷದವ, ನನ್ನ ಜಾತಿಯು ಎಂಬುದನ್ನು ಬದಿಗಿಟ್ಟುಕೊಂಡು ಆ ನಗರವನ್ನು, ನನ್ನ ಜಿಲ್ಲೆಯನ್ನು, ನನ್ನ ಜಿಲ್ಲೆಯನ್ನು ಯಾವ ಮಟ್ಟಕ್ಕೆ ಕೊಂಡೋಗ್ಲಿಕ್ಕೆ ಆಗುವಂಥ ಇಚ್ಛಾಶಕ್ತಿಯ ವ್ಯಕ್ತಿ ಅಲ್ಲಿ ಆಯ್ಕೆ ಆದರೆ ಮಾತ್ರ ಸರಿಯಾದೀತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜ. ಇನ್ನೊಂದು ಕಡೆ ನಮ್ಮ ಕದ್ರಿ ಮಾರುಕಟ್ಟೆ ಜೊತೆಗೆ ವಾಣಿಜ್ಯ ಸಂಕೀರ್ಣಗಳಿಗೂ ಕೂಡ ಶಂಕುಸ್ಥಾಪನೆ ಅಂತ. ಅಲ್ಲ, ನಾನು ಅದೇ ನಿಮ್ಗೆ ಹೇಳಿದೆ ನೋಡಿ, ಶಂಕುಸ್ಥಾಪನೆಗಳ ಪಟ್ಟಿಯನ್ನು ನೀವು ಹೇಳಿದ್ರೆ ಕಳೆದ ಒಂದು 20 ವರ್ಷದಲ್ಲಿ ನೀವು ಹೇಳಿದ್ರೆ ನಾನೇ ಬರ್ಕೊಂಡು ಬರ್ತಾ ಇದ್ದೆ. ಒಂದು ಪುಸ್ತಕ ಮಾಡ್ಬೋದು, 100 ಪೇಜಸ್ ಪುಸ್ತಕ ಅಷ್ಟಿದೆ, ಅದರೊಳಗೆ ಟಿಕ್ ಮಾಡ್ಕೊಂಡು ಹೋಗ್ಬೇಕು ಎಷ್ಟಾಗಿದೆ ಎಷ್ಟಾಗಿಲ್ಲ ಅಂತ. ನಾನು ಕೇಳುವಂಥದ್ದು, ಶಂಕುಸ್ಥಾಪನೆ ದೊಡ್ಡದಲ್ಲ, ಕಾರ್ಯರೂಪಕ್ಕೆ ತನ್ನಿ. ಆ ಕಾರ್ಯರೂಪಕ್ಕೆ ತಂದಿರೋದೊಂದು ಕೈಪಿಡಿ ಮಾಡಿ. ನಾನು ಇಂಥನೇ ಸೇವೆಯಲ್ಲಿ ನಾನು ಶಂಕುಸ್ಥಾಪನೆ ಮಾಡಿದ್ದೀನಿ, ಇಂಥನೇ ಈ ಸಮಯದೊಳಗೆ ನಾನು ಆ ಕಾಮಗಾರಿಯನ್ನು ಮುಗಿಸಿದ್ದೇವೆ. ಹಾಗಾದರೆ ಜನ ನಿಮ್ಮನ್ನು ಮೆಚ್ಚಿಕೊಳ್ತಾರೆ. ಶಂಕುಸ್ಥಾಪನೆ ಮಾಡಿ ಹೋದರೆ ಸಾಕ? ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು 1,000,000,000 ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ, ನಾವು 1,000,000,000 ಯೋಜನೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ಹೇಳೋಕ್ಕೆ ಮಾತ್ರ ಇದ್ರೆ ಸಾಲುವುದಿಲ್ವಲ್ಲ. ಆಗ ಅದು ಏನಾಗುತ್ತೆ, ಪ್ರಣಾಳಿಕೆಯ ಒಂದು ಭಾಗ ಆಗುತ್ತೆ ವಿನಃ ಅಭಿವೃದ್ಧಿಯ ಭಾಗ ಆಗುದಿಲ್ಲ. ನಿಜ ನಿಜ. ಈಗಾಗಲೇ ಒಂದು ಲಿಸ್ಟ್ ಇದೆ, ಬಟ್ ಆ ಲಿಸ್ಟ್ಗಿಂತ ಹೊರತಾಗಿ ಕೂಡ ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ
ಶಂಕುಸ್ಥಾಪನೆ ಮಾಡಿರುವಂಥದ್ದು ಇವತ್ತಿಗೂ ಕೂಡ ಆಗಲಿಲ್ಲ. ಅದು ಒಂದು ಕಡೆ ಆದರೆ ಕೆಲವೊಂದಿಷ್ಟು ಕಾಮಗಾರಿಗಳಾಗಿದೆ, ಅವು ಎಷ್ಟರ ಮಟ್ಟಿಗೆ ಒಂದು ಸುವ್ಯವಸ್ಥಿತವಾದಂಥ ರೀತಿಯಲ್ಲಾಗಿದೆ ಅಂತ. ಅಲ್ಲ, ನಾನು ಹೇಳುವಂಥದ್ದು ನೋಡಿ, ನಾನು ನಿಮಗೊಂದು ಅಂಕಿಅಂಶಗಳನ್ನು ಕೊಡ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅನೇಕ ಜನ ಜೂನಿಯರಿಂದ ಹಿಡಿದು ಸೂಪರಿಂಟೆಂಡೆಂಟ್ ಇಂಜಿನಿಯರಿಗೆ ಇಂಜಿನಿಯರ್ ಇದ್ದಾರೆ. ಅವರೆಲ್ಲ ಇದ್ದರೂ ಕೂಡ ಒಬ್ಬ ಹೊರಗಿನ ವ್ಯಕ್ತಿಗೆ ಕಾಮಗಾರಿಯ ಮೇಲೆ ಉಸ್ತುವಾರಿ ಕನ್ಸಲ್ಟಿಂಗ್ ಅವ್ರಿಗೆ ಕೊಟ್ಟಿದ್ರು ಒಂದಿಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು. ಆದರೆ ಆ ಕಾಮಗಾರಿ, ರಸ್ತೆಯ ಕಾಮಗಾರಿಗಳು ಇವತ್ತು ನೀವು ಮಂಗಳೂರು ಮಹಾನಗರ ಪಾಲಿಕೆಯ ಒಳಗಡೆ ವ್ಯಾಪ್ತಿ ಬರುವಂತ ನಾನು ನಿಮ್ಗೆ ಹೇಳ್ತೇನೆ. ಲೇಡಿಲ್ನಿಂದ ಹಿಡಿದು ಇದು ಮಾರಿಗುಡಿ ಕ್ಷೇತ್ರದವರೆಗೂ ಹೋಗುವಂಥದ್ದು ಅಥವಾ ಅನೇಕ ಎಲ್ಲಿ ಅಂತಲ್ಲ, ಪರ್ಟಿಕ್ಯುಲರ್ ಇಲ್ಲ ಅಂತ ಹೇಳುವುದಿಲ್ಲ, ಎಲ್ಲ ರಸ್ತೆಗಳನ್ನು ನೋಡ್ಕೊಂಡು ಬಂದರೆ ಅಲ್ಲಲ್ಲಿ ಕ್ರ್ಯಾಕ್ಗಳು ಬಿದ್ದಿದೆ. ರಸ್ತೆ ಕಾಮಗಾರಿ ಕಳಪೆದ್ದು ಅಂತ ಹೇಳಿಬಿಟ್ಟು ರಸ್ತೆ ಕ್ರ್ಯಾಕ್ ಬಿದ್ದಾಗ ಗೊತ್ತಾಗುತ್ತೆ. ಮತ್ತು ಒಂದಿಷ್ಟು ಅಗೆದು ಬಿಟ್ಟು ಅಲ್ಲಿಯ ಪೈಪ್ಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಕಾಂಕ್ರೀಟನ್ನು ಮುಚ್ಚಿದ್ದಾರೆ. ಅಂದರೆ ನೋಡಿ, ನಾನು ಟೆಕ್ನಿಕಲ್ ಆಗಿ ನಾನು ಹೇಳುವಂಥದ್ದು ಆವಾಗ ಕೂಡ ಹೇಳಿದ್ದೇನೆ, ಇದ್ರ ಮುಂಚೆ ಕೂಡ ಹೇಳಿದ್ದೇನೆ, ನಾನೊಂದು 20 ಲಕ್ಷದ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ನಾನು ಮಣ್ಣಿನ ಸಾಂದ್ರತೆಗಳು, ಮಣ್ಣಿನ ಫಲವತ್ತತೆಗಳು, ಅದಕ್ಕೆ ಅದನ್ನು ತಡ್ಕೊಳ್ಳುವ ಕೆಪಾಸಿಟಿ ಎಲ್ಲವನ್ನು ನಾವು ಚೆಕ್ ಮಾಡಿ ಇಂಥದ್ದೇ ಮಾಡಿ, ನಾವು ಅದಕ್ಕೆ ಇಂಥದ್ದೇ ರಾಡ್ ಹಾಕಿ ಅಥವಾ ಇಂಥದ್ದೇ ಇದನ್ನು ಮಾಡಿ ಅಂತ ನಾವೊಂದು ಅದಕ್ಕೆ ಒಂದು ಇಂಜಿನಿಯರ್ ಮುಖಾಂತರವೋ ಮತ್ತೊಬ್ಬರ ಮುಖಾಂತರವೋ ನಾವು ಅದಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಸ್ತೇವೆ. ಆಗಿರಬೇಕಾದ್ರೆ 20 ಲಕ್ಷದ ಮನೆಯನ್ನು ಕಟ್ಟಬೇಕಾದ್ರೆ ಅಥವಾ 50 ಲಕ್ಷದ ಮನೆಯನ್ನು ಕಟ್ಟಬೇಕಾದ್ರೆ ನಾವು ಅಷ್ಟೆಲ್ಲ ಮುಂಜಾಗ್ರತೆಯನ್ನು ಪಡ್ಕೋತೇವೆ ಅಂದರೆ 700-800 ಕೋಟಿ ರೂಪಾಯಿಯ ಪ್ರೊಜೆಕ್ಟ್ ರಸ್ತೆ. ಆವಾಗ ಯಾವ ಮುಂಜಾಗ್ರತೆಯನ್ನು ಪಡೆಯಬೇಕು? ಆ ರಸ್ತೆಯಲ್ಲಿ ಅದರ ಈ ಮುಂಚೆ ನಡೆದ ಕೇಬಲ್ಗಳು ಅದರೊಳಗೆ ಇದೆ, ನೀರಿನ ನಳ್ಳಿ ಅದರೊಳಗೆ ಅಡಿಯಲ್ಲೇ ಇದೆ, ಡ್ರೈನೇಜ್ ವ್ಯವಸ್ಥೆ ಅದರಡಿಯಲ್ಲೇ ಇದೆ, ಎಲ್ಲವೂ ಅಲ್ಲೇ ಎದ್ದುಕೊಂಡು ಅದರ ಮೇಲೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ದಾರೆ. ಆ ಪೈಪ್ಗಳಿಗೆ ನೋಡಿ, ನೀರಿನ ಪೈಪಿಗೆ ಒಂದು ಪ್ರೆಷರ್ ಅಂತ ಇರುತ್ತೆ, ಪ್ರೆಷರ್ ಗೇಜಿ ಅಂತ ಹೇಳ್ತೇವೆ ನಾವು. 2.5 ಕೆಜಿನಿಂದ ಹಿಡಿದು 10 ಕೆಜಿವರೆಗೆ ಸಾಧಾರಣ ನೀರು ಸರಬರಾಜಿಗೆ, ಅಂದರೆ ಗೇಜಿ ಅಂದರೆ ನೀರಿನ ಒತ್ತಡವನ್ನು ತಡೆದುಕೊಳ್ಳುವ ಸಾಂದ್ರತೆಯ ಕೆಪಾಸಿಟಿಯನ್ನು ಗೇಜ್ ಮುಖಾಂತರ ಅಳೆಯಲಾಗುತ್ತೆ. ಹತ್ರ 4 ಕೆಜಸ್ ಇದೆಲ್ಲ. ಆ ಅಡಿಯಲ್ಲಿ ಹಾಕಿರುವ ನೀರಿನ ಪೈಪುಗಳು ಅತ್ಯಂತ ಕೆಳಮಟ್ಟದ ಪೈಪ್ಗಳಾಗಿದ್ದುಕೊಂಡು ಅದರ ಮೇಲೆ ವಾಹನದ ಒತ್ತಡ ಹೋದಾಗ ಅದು ಮುರಿಯುತ್ತದೆ. ನೀರು ಲೀಕೇಜ್ ಆದಾಗ ಅಷ್ಟು ಜಾಗವನ್ನು ಕಟ್ ಮಾಡಿ ಅದಕ್ಕೆ ತಿರುಗಿ ಕಾಂಕ್ರೀಟನ್ನು ಮುಚ್ಚಿಬಿಟ್ಟು ಮಾಡ್ತಾರೆ, ಇಡೀ ರಸ್ತೆಯ ಭವಿಷ್ಯತ್ ಹಾಳಾಗುತ್ತೆ. ನಾನು ಕೇಳುವಂಥದ್ದು ಇಂಥದ್ದೆಲ್ಲ, ಯಾಕೆಂದರೆ ಇದು ಕಮಿಷನ್ ಗುತ್ತಿಗೆದಾರನು ಸಾಧಾರಣ 35-40 ನೋಡೋ, ಯಾವ BJP ಕಾಂಗ್ರೆಸ್ಸಿನ ಯಾವ ಒಬ್ಬ ಕಾಂಟ್ರಾಕ್ಟರ್ ಆಗಲಿ ನಾನು ಯಾವುದೇ ಒಂದು ಪೈಸೆ ಕಮಿಷನ್ ತಗೊಂಡಿಲ್ಲ ಅಂತ ಎದೆಗಾರಿಕೆ ಇದ್ರೆ ಬಂದು ಹೇಳಿ ನೇರವಾಗಿ. ನಿಜ ನಿಜ. ಓಕೆ ಧರ್ಮೇಂದ್ರ, ನಮ್ಮ ಹತ್ರ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡಿದ್ರೆ ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಸುಮಾರು 2,253 ಕೋಟಿಯಷ್ಟು ಮೇಲ್ಪಟ್ಟು ಇರುವಂತಹ ಈ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಿರುವಂಥದ್ದು ಅವೆಲ್ಲ ಕಾಮಗಾರಿಗಳು ಆಗುತ್ತಾ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಇವೆಲ್ಲ ಕಾಮಗಾರಿಗಳು ಕೂಡ ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಜನರು ಕೂಡ ಒಂದು ಕಡೆ ವಿಶ್ವಾಸ ನಂಬಿಕೆ ನೀಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಎಸ್ ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.